ನಾವು ತಲುಪಬೇಕಾದ ಲಕ್ಷ್ಯ ಯಾವುದು, ಆ ಲಕ್ಷ್ಯಕ್ಕೆ ತಲುಪಲು ಸಾಗಬೇಕಾದ ದಾರಿ ಯಾವುದು ಎನ್ನುವುದು ನಮಗೆ ಗೊತ್ತಿರೋದಿಲ್ಲ. ಅದು ಕೃಷ್ಣನಿಗೆ ಗೊತ್ತು. ಕೃಷ್ಣನಿಗೆ ನಾವು ಶರಣಾದರೆ ಆತ ನಮಗೆ ದಾರಿ ತೋರಿಸಬಲ್ಲ ಮತ್ತು ಗುರಿಯೆಡೆಗೆ ಮುನ್ನಡೆಸಬಲ್ಲ. ಭಾವನ ಬಂಡಿಯ ಭೋವನಾದವನು, ಪಾರ್ಥ ಸಾರಥಿಯಾದವನು ಶ್ರೀಕೃಷ್ಣ. ಅವನು ನಮ್ಮ ನಿಮ್ಮ ಬದುಕಿನ ರಥವನ್ನು ಸತ್ಯದೆಡೆಗೆ, ಶಾಶ್ವತ ಸೌಖ್ಯದೆಡೆಗೆ ಮುನ್ನಡೆಸಲಿ ಎನ್ನುವ ಪ್ರಾರ್ಥನೆಯ ಜೊತೆಗೆ ಇಂದಿನ ತತ್ವಭಾಗವತಂ ಪ್ರವಚನ ಮಾಲಿಕೆಯ ಪುಷ್ಪವನ್ನು ಕೃಷ್ಣಚರಣಕ್ಕೆ ಸಮರ್ಪಿಸಲು ಆರಂಭಿಸುತ್ತಿದ್ದೇವೆ. ಪ್ರಕೃತಿಗೂ ಕೃತಕಕ್ಕೂ ತುಂಬ ವ್ಯತ್ಯಾಸ ಇದೆ. ಎಷ್ಟು ಹಾಳೆಂದರೂ ಪ್ರಕೃತಿ ಒಳ್ಳೆಯದೆ, ಎಷ್ಟು ಒಳ್ಳೆಯದು ಅಂದರೂ ಈ ಕೃತಕ ಹಾಳೆ. ಮನುಷ್ಯ ಮಾಡಿದ್ದು ಕೇಡೆ, ದೇವರು ಮಾಡಿದ್ದು ಅದು ಕೇಡು ಅಂದರೂ ಕೂಡ ಒಡಿತು, ಕೇಡಲ್ಲ. ಅತಿ ಭಯಂಕರವಾದ ಕಷ್ಟದಲ್ಲಿ ಸಿಲುಕಿದ್ದ ದಮಯಂತಿಗೆ ಪ್ರಕೃತಿ ಸಾಂತ್ವನವನ್ನು ಕೊಟ್ಟಿತು. ಆಕೆ ಯಾವ ಯಾವ ಮರವನ್ನೋ ಗಿಡವನ್ನೋ ಲತೆಯನ್ನೋ ನದಿಯನ್ನೋ ಬೆಟ್ಟವನ್ನೋ ಅಥವಾ ಮೃಗ ಪಕ್ಷಿಗಳನ್ನೋ ಆಶ್ರಯಿಸಿದಳೋ ಅವು ಅವಕ್ಕವಕ್ಕೆ ಸಾಧ್ಯವಾದ ರೀತಿಯಲ್ಲಿ ದಮಯಂತಿಗೆ ಒಂದು ಸಾಂತ್ವನವನ್ನು ಕೊಡುವಂಥ ಕಾರ್ಯವನ್ನು ಮಾಡಿದವು. ಒಂದು ಹಾವು, ಒಂದು ವ್ಯಾಧ. ಹಾವು ಕಲಿಪ್ರೇರಿತ ಅದು, ಯಾಕೆಂದರೆ ಏನು ಮಾಡಿದ್ರೂ ನಲನ ಸ್ಮರಣೆಯನ್ನು ಆಕೆ ಬಿಡೋದಿಲ್ಲ. ದಮಯಂತಿ ಬಿಡಿಸಬೇಕು ಅನ್ನೋ ಪ್ರಯತ್ನ ಕಲಿಯದ್ದು. ಹಾಗಾಗಿ ಕುತ್ತಿಗೆಗೆ ಬಂದರಾದರೂ ಕೂಡ, ಜೀವ ಹೋಗುವ ಸಮಯದಲ್ಲಿ ಆದರೂ ಕೂಡ ನಲನನ್ನು ಬಿಟ್ಟು ತನ್ನ ಪ್ರಾಣದ ನೆನಪಾಗ್ತದೋ ಏನೋ ಅನ್ನುವುದು ಅವನ ಒಂದು ಹುನ್ನಾರ. ಮೊದಲೇ ದಮಯಂತಿಯನ್ನು ಒಲಿಸುವಂಥ ಪ್ರಯತ್ನ ಮಾಡಿದವನು ಅವನು, ಆದರೆ ಅದಾಗಲಿಲ್ಲ. ಹೆಬ್ಬಾವು ಇನ್ನೇನು ನುಂಗುತ್ತದೆ ಅನ್ನುವಾಗಲೂ ಕೂಡ ಆಕೆ ತನ್ನ ಪತಿಯನ್ನೇ, ನಲನನ್ನೇ ಸ್ಮರಣೆ ಮಾಡಿದಳು. ಆಗ ವ್ಯಾಧನ ರೂಪದಲ್ಲಿ ಅದೇ ಕಲಿಗೆ ಬಂದು ಆಕೆಯನ್ನು ಕಾಪಾಡಿದ ಹಾಗೆ ಮಾಡಿ
ಪ್ರಾಣವನ್ನು ಕಾಪಾಡಿದ ಹಾಗೆ ಮಾಡಿ ಮಾನಕ್ಕೆ ಎರವಾಗುವ ಪ್ರಯತ್ನವನ್ನು ಮಾಡಿದಾಗ ದಮಯಂತಿಯ ಶಾಪ ಆ ವ್ಯಾಧನನ್ನು ಸುಟ್ಟುರಿಯಿತು. ಅದೊಂದು ಸಂದರ್ಭವನ್ನು ಬಿಟ್ಟರೆ ಅದು ಕೃತಕವೇ, ಅದು ಸಹಜ ಅಲ್ಲ. ಅದು ಮತ್ತೆಲ್ಲ ಕಡೆಗೆ ಪ್ರಕೃತಿಯ ಸಂವಾದವನ್ನು ನಾವು ದಮಯಂತಿಯ ವಿಷಯದಲ್ಲಿ ಕಾಣ್ತೇವೆ. ಆದರೆ ಈಗ ಇನ್ನೊಂದು ಘಟ್ಟಕ್ಕೆ ಆಕೆ ಮುಂದುವರಿತಾ ಇದ್ದಾಳೆ. ಇನ್ನು ಮುಂದೆ ಆಕೆಗೆ ಮನುಷ್ಯರು ಸಿಗ್ತಾರೆ. ಮನುಷ್ಯರು ಹೇಗೆ ನೋಡ್ತಾರೆ ಮತ್ತು ಹೇಗೆ ನೋಡಿಕೊಳ್ಳುತ್ತಾರೆ ಆಕೆಯನ್ನು ಎನ್ನುವುದು ಇಂದಿನ ಕುತೂಹಲ. ನಾವು ನಿನ್ನೆ ನಿಮಗೆ ಹೇಳಿದ ಹಾಗೆ ಅವಳಿಗೆ ಆ ಘೋರಾರಣ್ಯದ ಮಧ್ಯದಲ್ಲಿ ದಮಯಂತಿಗೆ ಒಂದು ಋಷಾಶ್ರಮ ಗೋಚರಿಸ್ತು, ಅನೇಕ ಮಹರ್ಷಿಗಳು ಗೋಚರಿಸಿದರು. ಆ ಮಹರ್ಷಿಗಳು ದಮಯಂತಿಯ ಕಷ್ಟವನ್ನು ಕೇಳಿ ಕರಗಿ ಹರಸಿದರು ಮತ್ತು ಆಕೆಗೆ ಹೇಳಿದರು, ಸದ್ಯದಲ್ಲಿಯೇ ನಿನ್ನ ಬದುಕಿನ ಕತ್ತರಿ ನಿವಾರಣೆಯಾಗಿ ಬೆಳಕು ಬರುತ್ತದೆ, ಪತಿಯನ್ನು ಮತ್ತು ಸುತರನ್ನು ರಾಜ್ಯವನ್ನು ಮತ್ತೆ ನೀನು ಪಡೆಯುತ್ತೀಯೇ ಎಂದು ಆಶೀರ್ವಾದ ಮಾಡಿದರು. ಕೆಲವೇ ಕ್ಷಣದಲ್ಲಿ ಅದು ಏನೂ ಇರಲಿಲ್ಲ, ಋಷ್ಯಾಶ್ರಮವೂ ಇರಲಿಲ್ಲ, ಋಷಿಗಳು ಇರಲಿಲ್ಲ. ಅವಳು ಎಲ್ಲಿದ್ದಲೋ ಅದೇ ರೀತಿ ಒಂದು ಗೊಂಡಾರಣ್ಯದಲ್ಲೇ ಇದ್ದಳು, ಒಂದು ಮಾಯದ ಹಾಗೆ. ಅದು ಮಾಯೆ ಅಲ್ಲ, ಆಶೀರ್ವಾದವೂ ಕೂಡ ಹಾಗೆ ಬರೋದುಂಟು ಕೆಲವು ಸರ್ತಿ. ಬಹುಶಃ ದುಃಖವನ್ನು ತಾಳದೆ ಮೃತ್ಯುವಿಗೆ ಒಳಗಾಗಬಹುದಾದಂಥ ದಮಯಂತಿಯನ್ನು ಉಳಿಸುವ ಸಲುವಾಗಿ ವಿಧಿ ಕೆಲಸ ಮಾಡಿರಬೇಕು. ಆಕೆ ಯಾವ ಧರ್ಮವನ್ನು ನಿರಂತರ ಬಿಡದೆ ಅನುಸರಿಸಿದಳೋ ಆ ಧರ್ಮ ಆಕೆಯ ಕೈ ಹಿಡಿದಿರಬೇಕು. ಒಂದು ಸಾಂತ್ವನ ಸಿಕ್ಕಿತು, ಒಂದು ಸಾಂತ್ವನ ಸಿಕ್ಕಿತು ಆಕೆಗೆ. ಆ ಸಾಂತ್ವನ ಆಕೆಗೆ ಮಾತ್ರ ಇರುವುದಾಗಿದ್ದರಿಂದ ಆಕೆಗಾಗಿ ಎಕ್ಸ್ಕ್ಲೂಸಿವ್ಲಿ ಆಕೆಯ ಮಟ್ಟಿಗೆ ಮಾತ್ರ, ಹಿಂದೂ ಇಲ್ಲ ಮುಂದೂ ಇಲ್ಲ. ಅದು ಆ ಒಂದು ದಿವ್ಯಾಶ್ರಮದ ಕಲ್ಪನೆ, ಅದು ದಮಯಂತಿಯ ಕಾರ್ಯವನ್ನು ಮಾಡಿ ಮಾಯವಾಯಿತು. ಹಾಗಾಗಿ ಈಗ ಮತ್ತೆ ಆಕೆ ಗೊಂಡಾರಣ್ಯದಲ್ಲಿ ಒಬ್ಬಳೇ ಮುಂದುವರಿತಿದ್ದಾಳೆ. ನದಿ ಒಂದು ಆಕೆಗೆ ಗೋಚರಿಸ್ತದೆ, ನಲನನ್ನು ಹುಡುಕುವವಳಿಗೆ ಸಿಕ್ಕಿದ್ದು ನದಿ ಎಂದು. ಆ ನದಿಯನ್ನು ದಾಟುವಂಥ ಒಂದು ಸಾರ್ಥ, ಸ್ವಾರ್ಥ ಅಲ್ಲ ಸಾರ್ಥ ಅಂತ. ಸಾರ್ಥ ಅಂದರೆ ಬೇರೆ, ಸಾರ್ಥ ಅಂದರೆ ಸಂಸ್ಕೃತದಲ್ಲಿ ವರ್ತಕರ ಗುಂಪು, ಅದು ಊರಿಂದ ಊರಿಗೆ ಸಂಚರಿಸುವಂಥ ಅಲೆಮಾರಿ ವರ್ತಕರ ಗುಂಪನ್ನು ಸಾರ್ಥ ಅಂತ ಕರೀತಾರೆ. ಜೀವನಾವಶ್ಯಕವಾದ ಸಕಲ ಸಾಮಗ್ರಿಗಳನ್ನು, ಧಾನ್ಯಾದಿಗಳನ್ನು ಕ್ರಯ ವಿಕ್ರಯ ಮಾಡ್ತಾ ಮಾಡ್ತಾ ಊರಿಂದ ಊರಿಗೆ ಸಂಚಾರ ಮಾಡ್ತಾರೆ ಅವರು. ಅವರ ಒಂದು ಗುಂಪು ನದಿ ದಾಟ್ತಾ ಇತ್ತು. ಅವರಲ್ಲಿ ಆನೆಗಳು ಇರ್ತವೆ, ಕುದುರೆಗಳು ಇರ್ತವೆ, ಬೇಕಾದಷ್ಟು ಬೇರೆ ಬೇರೆ ವ್ಯವಸ್ಥೆಗಳು ಇರ್ತವೆ. ಒಂದು ರೀತಿಯಲ್ಲಿ ಅವರದ್ದು ಜೀವನವೇ ಚಲನೆಯಲ್ಲಿ, ಅಲೆಮಾರಿ ಜೀವನ ಅವರದ್ದು. ಹಾಗಾಗಿ ಇವತ್ತು ಬಂದಿದೆಯಲ್ಲ, ಏನು ಈಗಂತೂ ಇನ್ನು ಮುಂದುವರೆದ ಮನೆ ಬಾಗಿಲಿಗೆ ನಿಮಗೆ ಬೇಕಾದಂಥ ಕೊಡ್ತಕ್ಕಂಥ ವ್ಯವಸ್ಥೆಯವರೆಗೂ ಬಂದಿದೆ. ಅಂಥದ್ದೊಂದು ವ್ಯವಸ್ಥೆ ಅದು. ಊರಿಂದ ಊರಿಗೆ ಪ್ರಯಾಣ ಮಾಡ್ತಕ್ಕಂಥ ವರ್ತಕರ ದೊಡ್ಡ ಗುಂಪು ಅದು. ಎಷ್ಟೋ ಬಾರಿ ಅವ್ರ ಜೊತೆಗೆ ಬೇರೆಯವರು ಕೂಡ ಸೇರಿಕೊಳ್ತಾ ಇದ್ರು. ಈಗ ಯಾವುದೋ ಒಂದು ಊರಿಗೆ ಹೋಗಬೇಕು ಅಂದರೆ ಇಂಥ ಒಂದು ದೊಡ್ಡ ಗುಂಪಿನ ಜೊತೆ ಸೇರಿಕೊಳ್ಳೋದು ತುಂಬ ಅನುಕೂಲ. ಯಾಕೆಂದರೆ ದಾರಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಅಥವಾ ಕಳ್ಳ ಕಾಕರು ಇರ್ಬೋದು, ಇನ್ನೇನೋ ಇರ್ಬೋದು. ಇಂಥ ಒಂದು ದೊಡ್ಡ ಗುಂಪಿನ ಜೊತೆಗೆ ಸೇರಿಕೊಂಡ್ರೆ ಒಂದು ರಕ್ಷಣೆ ಸಿಗ್ತದೆ. ಹಾಗಾಗಿ ಬೇರೆಯವರು ಕೂಡ ಕೆಲವರು ಆ ವರ್ತಕರ ಜೊತೆ ಇದ್ದರು. ಗುಂಪು ನದಿ ದಾಟ್ತಾ ಇದೆ, ಅದನ್ನು ಗಮನಿಸ್ತಾಳೆ ದಮಯಂತಿ. ಆಕೆಗೊಂದು ಆಶ್ರಯ ಬೇಕು, ಪತಿಯನ್ನು ಹುಡುಕಬೇಕಾದ್ರೆ ಆಕೆಗೆ ಯಾರಾದರೂ ಬೇಕು. ಯಾವುದಾದ್ರೂ ಊರು, ಯಾವುದಾದ್ರೂ ಆಶ್ರಯ ಇದ್ದರೆ ಪತಿಯನ್ನು ಹುಡುಕೋದು ಸುಲಭ ಆಗ್ತದೆ. ಒಬ್ಬಳೇ ಎಲ್ಲಿ ಹುಡುಕ್ತಾಳೆ ಆಕೆ? ಹಾಗಾಗಿ ಅವರ ಕಡೆಗೆ ಆಕೆ ಹೋಗ್ತಾಳೆ, ಆ ವರ್ತಕರ ಗುಂಪಿನ ಕಡೆಗೆ ದಮಯಂತಿ ಹೋಗ್ತಾಳೆ. ಹೇಗಿದ್ಲು ಅಂದರೆ ಮೈಯೆಲ್ಲ ಧೂಲಿ ಧೂಸರಿತ, ಧೂಳು ಮುಸುಕಿದೆ ಮೈಯನ್ನೆಲ್ಲ. ಅರ್ಧ ಬಟ್ಟೆಯನ್ನು ಹುಟ್ಟಿದಾಳೆ, ಹರಿದ ಅರ್ಧ ಬಟ್ಟೆಯನ್ನು ಹುಟ್ಟಿದಾಳೆ. ಕೂದಲಿಗೋ ಮತ್ತೊಂದಕ್ಕೂ ಯಾವ ಸಂಸ್ಕಾರವೂ ಇಲ್ಲ, ಅದರ ಅಗತ್ಯವೇ ಇಲ್ಲ. ನಲ ಇದ್ದರೆ ಅಗತ್ಯ, ನಲ ಇಲ್ಲದೆ ಅದರ ಅಗತ್ಯವೇ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಮಾಸಿದ ರೂಪದಲ್ಲಿ, ಅದರ ದಿವ್ಯ ರೂಪ ಆಕೆಯದ್ದು. ಅದರ ಮೇಲೊಂದು ಚಂದ್ರನಿಗೆ ಗ್ರಹಣ ಬಂದ ಹಾಗೆ, ಚಂದ್ರನಿಗೆ ಮೋಡ ಮುಚ್ಚಿದ ಹಾಗೆ ಅಂಥ ಸ್ಥಿತಿ ಆಕೆಯದ್ದಿದೆ. ಆಕೆ ಅವರ ಸಮೀಪಕ್ಕೆ ಹೋಗ್ತಾಳೆ, ಅವರು ಆಕೆಯನ್ನು ನೋಡ್ತಾರೆ. ಆ ವರ್ತಕರ ಗುಂಪು ದಮಯಂತಿಯನ್ನು ವೀಕ್ಷಣೆ ಮಾಡ್ತದೆ. ಯಾರಿಗೆ ಆಕೆ ಹೇಗೆ ಕಂಡಳು ಎನ್ನುವುದನ್ನು ಕನಕದಾಸರ ಭಾಷೆಯಲ್ಲಿ ಕೇಳಿ. ಆರಿವಳು ವನಲಕ್ಷ್ಮಿಯೋ, ಸುರನಾರಿಯೋ, ಮಾರಾಂಗನೆಯೋ, ಮದನಾರಿ ಸತಿಯೋ, ಸರಸ್ವತಿಯೋ, ಮೇಣು ಸುರಮಾನಿನಿಯೋ, ಆರವನಿತೆಯೋ, ಮಾಯರೂಪಿನ ಭೂರಿಭೂತವೋ, ತಿಳಿಯಲರಿದಿವಳ ಆರೆನುತ
ಭಯಗೊಂಡರು. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಾ ಇದೆ. ಕೆಲವರಿಗೆ ವನಲಕ್ಷ್ಮಿ ಹಾಗೆ, ವನದೇವತೆ ಹಾಗೆ ಆಕೆ ಗೋಚರಿಸಿಲ್ಲ. ವನಕ್ಕೊಂದು ಅಭಿಮಾನಿನಿ ದೇವತೆ ಇರ್ತಾಳೆ. ಪ್ರತಿ ವನಕ್ಕೂ ಅಂಥದ್ದೊಂದು ದೇವತೆ ಇರುವಂಥ ಅವಕಾಶಗಳಿದೆ. ವನದೇವತೆ ಬಂದಿರಬಹುದ ಅಂತ ಈ ರೂಪದಲ್ಲಿ. ಸುರನಾರಿಯೋ ಅಂತ, ದೇವಾಂಗನೆಯೋ ಅಪ್ಸರೆಯೋ, ಮಾರಾಂಗನೆಯೋ ರತಿಯೋ, ಮಾರಣ ಮನ್ಮಥನ ಅಂಗನೆ ರತಿಯೋ, ಅಥವಾ ಮದನಾರಿ ಸತಿಯೋ. ಮದನಾರಿ ಅಂದರೆ ಶಿವ, ಮದನ ಕಾಮ, ಮದನಾರಿ ಕಾಮವೈರಿ ಶಿವ, ಶಿವನ ಸತಿ ಪಾರ್ವತಿಯೋ, ಸರಸ್ವತಿಯೋ ಸರಸ್ವತಿಯೋ, ಮೇಣು ಸುರಮಾನನಿಯೋ, ಇನ್ಯಾವುದೋ ದೇವತಾಸ್ತ್ರೀಯೋ, ಆರವನಿತೆಯೋ, ಯಾರ ಹೆಂಡತಿಯೋ. ಏಕೆ ಕೆಲವರಿಗೆ ಹೇಗೆ ಅನಿಸ್ಬಿಟ್ಟಿದೆ ಅಂದರೆ ಮಾಯರೂಪಿನ ಭೂರಿ ಭೂತವೋ, ಮಾಯಾರೂಪವನ್ನು ತಡೆದು ಬಂದಂಥ ದೊಡ್ಡ ಭೂತ ಯಾವುದಾದ್ರೂ ಇರಬಹುದು ಅಂಥದ್ದೆಲ್ಲ ನಾವು ಕೇಳ್ತೇವೆ. ಈ ಮೋಹಿನಿ ಮೋಹಿನಿ ಅಂತ ಕೇಳ್ತೇವೆ, ಅದೊಂದು ಭೂತ ಮೋಹಿನಿ ರೂಪದಲ್ಲಿ ಬಂದು ಆಕರ್ಷಿಸಿ ಜನರನ್ನು ಕೊನೆಗೆ ಅವರಿಗೆ ಮೃತ್ಯುವನ್ನು ಕೊಡುವಂಥ ಒಂದು ಭೂತ ಅಂತ ನಾವು ಕೇಳ್ತೇವೆ. ಅಂಥದ್ದು ಯಾವುದಾದ್ರು ಭೂತ ಇರ್ಬೋದಾ ಅಂತಲೂ ಕೆಲವರಿಗೆ ಅನ್ನಿಸ್ತು. ಒಂದು ತಿಳಿಯಲರಿ ದಿವಳ ಆರೆನ್ನುತ್ತ ಭಯಗೊಂಡು ಓಡಿದರಲ್ಲಿ ಬಣಜಿಗರು. ಅದು ಕೆಲವರು ಓಡಿದ್ದೆ ಅಂತೆ. ಯಾವುದೋ ಯಕ್ಷಿ ಯಾವುದೋ ಭೂತ ಇರ್ಬೋದು ಅಂದ್ಕೊಂಡು ಕೆಲವರು ಭಯಗೊಂಡು ಕಿರುಚಿದ್ರಂತೆ, ಕೆಲವರು ಓಡಿದರಂತೆ. ಇನ್ನು ಇದೆಲ್ಲ ಅಂದ್ಕೊಂಡವ್ರು ನಿಂತ್ಕೊಂಡಿದ್ರು. ವನಲಕ್ಷ್ಮಿಯೋ ಸುರನಾರಿಯೋ ಮದನಾರಿ ಸತಿಯೋ ಅಂದ್ಕೊಂಡವ್ರು ನಿಂತ್ಕೊಂಡಿದ್ರು. ಹಾಗಾಗಿ ವಿಚಿತ್ರವಾದ ಪ್ರತಿಕ್ರಿಯೆಗಳು, ಮಿಶ್ರ ಪ್ರತಿಕ್ರಿಯೆ ಬಂತು ಗುಂಪಿನ ಕಡೆಯಿಂದ. ಏನು ಮಾಡಿಲ್ಲ ಅವಳು, ಆ ಕಡೆ ಹೋಗಿದ್ದು ಅಷ್ಟೇ. ಇದು ಯಾವಾಗಲೂ ಹಾಗೆ, ನೀವು ತುಂಬ ಸಾಮಾನ್ಯವಾಗಿದ್ದು ಬಿಟ್ಟರೆ ಸಮಸ್ಯೆ ಇಲ್ಲ. ನೀವೆಂದ್ರೆ ವಿಶೇಷ ಅಂತ ಆದರೆ ಒಬ್ಬೊಬ್ಬರು ಒಂಥರ ನೋಡೋದು ನಿಶ್ಚಿತ. ನಿಮ್ಮನ್ನು ಹತ್ತರೊಟ್ಟಿಗೆ ಹನ್ನೊಂದಾದರೆ ಸಮಸ್ಯೆ ಇಲ್ಲ, ತಳ್ಕೊಂಡು ಹೋಗ್ತಾ ಇರ್ತದೆ ಜೀವನ. ನೀವೇನಾದ್ರು ಸ್ಪೆಷಲ್ ಅಂತಾದರೆ, ಒಂದಷ್ಟು ಜನ ಭಾರಿ ಅಭಿಮಾನಿಗಳು, ಒಂದಷ್ಟು ಜನ ಘೋರ ವೈರಿಗಳು, ನಿಮಗಿರೋದು ನಿಶ್ಚಿತ ಅಂತ ಎದ್ದಿರ್ತಾರೆ ಅಂತ. ಅದು ಅವರು ಇವರು ಅಂತಲ್ಲ, ಎಲ್ಲರಿಗೂ ಇರುವಂಥದ್ದು ಅಂತ. ಹಾಗಾಗಿ ವಿಶೇಷ ದೃಷ್ಟಿಗೆ ನಾವು ಪಾತ್ರರಾದರೆ ಸಂಪತ್ತು ಆಪತ್ತುಗಳು ಒಟ್ಟಿಗೆ ಬರ್ತವೆ. ಒಂದಷ್ಟು ಸಂಪತ್ತು ಒಂದಷ್ಟು ಆಪತ್ತು ಒಟ್ಟಿಗೆ ಬರ್ತದೆ, ಅದು ನಿಶ್ಚಿತ. ಅದಕ್ಕೆ ಅನುಕೂಲಗಳು ಉಂಟು, ಪ್ರತಿಕೂಲಗಳು ಉಂಟು. ಈಕೆಯದ್ದು ದಿವ್ಯವಾಗಿರ್ತಕ್ಕಂಥ ಆಕೃತಿ ಆಗಿದ್ದರಿಂದ, ದಮಯಂತಿಯದ್ದು ಸಾಧಾರಣವಾದ ಆಕೃತಿಯಲ್ಲ, ಅಪರೂಪದ ಒಂದು ಲಕ್ಷಣ ಮತ್ತೆ ಆಕೆ. ಆದರೆ ಅದರ ಮೇಲಿಂದ ಈಗ ವಿಚಿತ್ರವಾಗಿರ್ತಕ್ಕಂಥ ಒಂದು ಮಾಸುವಿಕೆ ಆವರಿಸಿದೆ. ಅದೇ ನಾವು ಆಗಲೇ ಹೇಳಿದಾಗ ಬಟ್ಟೆ, ಹರಿದ ಬಟ್ಟೆ, ಮಾಸಿದ ಬಟ್ಟೆ. ಆಮೇಲೆ ದೇಹಕ್ಕೆ ಸಂಸ್ಕಾರವಿಲ್ಲ, ಆ ರೂಪಕ್ಕೆ ತಕ್ಕಂಥ ಸಂಸ್ಕಾರ ದೇಹಕ್ಕೆ ಇಲ್ಲ, ಹಾಗಿದೆ ಪರಿಸ್ಥಿತಿ ಅಂತ. ಮೈಯನ್ನೆಲ್ಲ ಧೂಳು ಮುಚ್ಚಿದೆ, ಹಾಗಾಗಿ ಗೊಂದಲ ಆಗುವಂಥ ಪರಿಸ್ಥಿತಿ ಏನಿದು ಅಂತ. ಅದ ಇದು ಯಾವುದು ಏನು ಗೊಂದಲ, ಆ ಸ್ವಾರ್ಥವನ್ನು, ಸ್ವಾರ್ಥದಲ್ಲಿ ಸ್ವಾರ್ಥ ಏನು ಇಲ್ಲ ಅಂತಲ್ಲ, ಸ್ವಾರ್ಥಗಳು ಇದ್ದರು ಬೇಕಾದಷ್ಟು ಅಲ್ಲಿ, ಅವರನ್ನು ಆವರಿಸ್ತು. ಹೀಗೆ ಕೆಲವರು ಕಿರುಚಿದರು, ಕೆಲವರು ಓಡಿದರು, ಕೆಲವರು ಹೊಡೆದೋಡಿಸಲು ಮುಂದಾದರು. ಈ ಭೂರಿ ಭೂತವನ್ನು ಹೊಡೆದೋಡಿಸ್ತೇವೆ ಅಂಥೇಳಿ ಕೆಲವರು ಮಂತ್ರ ಜಪ ಮಾಡಿದರು, ಕೆಲವರು ಕಲ್ಲು ಕೋಲು ಕೈಗೆ ತಗೊಂಡ್ರು, ಇದೂ ಆಯಿತು. ಆದರೆ ಕೆಲವರಿಗೆ ಆಕೆಯಲ್ಲಿ ಪ್ರೀತಿ, ಕೆಲವರಿಗೆ ದಯೆ, ಕೆಲವರಲ್ಲಿ ಏನೋ ಒಂದು ವಿಶೇಷ, ಯಾವುದೋ ಒಂದು ದೇವರು ಇರಬಹುದು ಅಂತನ್ನುವ ಭಾವ ಇದೆಲ್ಲ ಬಂದಿದ್ದರಿಂದ ಅಂಥವರು ಕೆಲವರು ದಮಯಂತಿಯನ್ನು ಮಾತನಾಡ್ತಾರೆ. ಅವ್ರದ್ದು ಅವ್ರ ಪ್ರಶ್ನೆಗಳು ಕೂಡ ಭಾಳ ವಿಚಿತ್ರವಾಗಿದೆ. ದಮಯಂತಿಯನ್ನು ನೀನು ಯಾರು ಅಂತ ಕೇಳ್ತಾರೆ ಅವರು. ಕಾಸಿ ಕಸ್ಯಾಸಿ ಕಲ್ಯಾಣಿ ಕಿಂವ ಮೃಗಯ ಸೇವನೆ ತ್ವಾಂ ದೃಷ್ಟ ವ್ಯಥಿತ ಸ್ಮೇಹ ಕಚ್ಚಿತ್ ತ್ವಮಸಿ ಮಾನುಷಿ ಎನ್ನುವ ಒಂದು ಮೂರ್ನಾಲ್ಕು ಶ್ಲೋಕಗಳಲ್ಲಿ ಅವರು ತಮ್ಮ ಮನಸ್ಸಿನ ಪ್ರಶ್ನೆಗಳನ್ನೆಲ್ಲ ಹೊರಹಾಕ್ತಾರೆ ದಮಯಂತಿಯಲ್ಲಿ. ನೋಡಿ ಶ್ಲೋಕಗಳನ್ನು, ಮಹಾಭಾರತದ ಶ್ಲೋಕಗಳು. ಕಾಸಿ ಕಸ್ಯಾಸಿ ಕಲ್ಯಾಣಿ ಕಿಂವಾ ಮೃಗಯ ಸೇವನೆ ತ್ವಾಂ ದೃಷ್ಟ್ವಾ ವ್ಯಥಿತ ಸ್ಮೇಹ ಕಚ್ಚಿತ್ ತ್ವಮಸಿ ಮಾನುಷಿ. ನೀ ಮನುಷ್ಯಳು ಹೌದಾ? ಕಚ್ಚಿತ್ವ ಮಸಿ ಮಾನುಷಿ, ಮನುಷ್ಯಳು ಹೌದಾ? ನೀನು ಯಾರು? ನೀನು ಯಾರವಳು? ನೀನು ಏನು ಹುಡುಕ್ತಾ ಇದೆಯೇ ಕಾಡಲ್ಲಿ? ನಮಗೇನು ಭಯ, ನಮಗೇನು ವ್ಯಥೆ? ನಿಜವಾಗಿಯೂ ಮನುಷ್ಯಳು ಹೌದಾ ನೀನು? ಮೊದಲು ಅದು ಬೇಕಾಗಿದೆ. ಕಚ್ಚಿತ್ವ ಮಸಿ ಮಾನುಷಿ ವದ ಸತ್ಯಂ ವನಸ್ಯಾಸ್ಯ ಪರ್ವತಸ್ಯಾಥವಾ ದಿಶಃ
ದೇವತಾತ್ವಂ ಹೇ ಕಲ್ಯಾಣಿ ತ್ವಾಂ ವಯಂ ಶರಣಂ ಗತಾಃ ಯಕ್ಷೀವಾ ರಾಕ್ಷಸೇವಾತ್ವಂ ಉತಾಹೋ ಶಿವರಾಂಗನ ಸರ್ವಥಾ ಕುರು ನ ಸ್ವಸ್ತಿ ರಕ್ಷಸ್ವಾಸ್ಮಾನನಿಂದಿತೇ ಯಥಾಯಂ ಸರ್ವಥಾ ಸಾರ್ಥಃ ಕ್ಷೇಮೀ ಶೀಘ್ರಮಿತೋ ವ್ರಜೇತ್ ತಥಾಪಿ ತತ್ಸ್ವ ಕಲ್ಯಾಣಿ ತ್ವಾಂ ವಯಂ ಶರಣಂ ಗತಾಃ. ಅಲ್ಲಿವರೆಗೆ ಬಂದಿದೆ ಅವರ ಪರಿಸ್ಥಿತಿ. ಹೆಚ್ಚಿನವರು ಯಾವುದೋ ದೇವತೆ ಇರಬೇಕು, ಯಾರೋ ದೇವರು ಇರಬೇಕು ಅಂತ ಅಂದ್ಕೊಂಡು ತ್ವಾಂ ವಯಂ ಶರಣಂ ಗತಾಃ, ನಿನಗೆ ನಾವು ಶರಣಾಗತರಾಗಿದ್ದೀವಿ, ನಮಗೆ ಒಳ್ಳೇದು ಮಾಡು ಅಂತ ಕೇಳ್ತಾ ಇದ್ದಾರೆ ನೋಡಿ. ವಿಕಟತೆಯಲ್ಲೂ ವಿನೋದ ಇರೋದಂದ್ರೆ ಇದು ಅಂತ ಈ ತಮಾಷೆ ನೋಡಿ. ಸತ್ಯವಾಗಿ ಹೇಳು, ನೀನು ಈ ವನದೇವತೆಯ ಅಥವಾ ಈ ಗಿರಿದೇವತೆಯ, ಈ ಪರ್ವತದ ಅಧಿದೇವತೆಯ, ವನದ ಅಧಿದೇವತೆಯ, ನದಿಯ ಅಧಿದೇವತೆಯೋ, ನದಿಯೇ ಎದ್ದು ಬಂದಿದ್ದೋ, ಪರ್ವತವೇ ಎದ್ದು ಬಂದಿದ್ದೋ, ಈ ವನವೇ ಈ ರೂಪದಲ್ಲಿ ಎದ್ದು ಬಂದಿದ್ದೋ, ದೇವತಾತ್ವಂ ಹಿ ಕಲ್ಯಾಣಿ ತ್ವಾಂಬಯಂ ಶರಣಂ ಗತ ಅಂತ ಕೈ ಮುಗಿದ್ರಂತೆ ಅವರೆಲ್ಲರೂ ಕೂಡ. ಹೇಗಾಗಿರ್ಬೇಕು ಅವಳಿಗೆ ದಮಯಂತಿ, ಅವಳು ಕಷ್ಟ ಅವಳಿಗೆ. ಇವರು ಬಂದು ಕೈ ಮುಗಿದು ಪೂಜೆ ಮಾಡಿ ಪ್ರಸಾದ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲಿ. ಎಷ್ಟೋ ಜನ ದೇವರಾಗೋದು ಹೀಗೆ ಅಂತ. ಯಕ್ಷೀವ ಯಕ್ಷಿಯ ನೀನು, ರಾಕ್ಷಸೀವಾತ್ವಂ ರಾಕ್ಷಸಿಯ, ಸಂದೇಹ ಪಡ್ಬಿಡಿ, ರಾಕ್ಷಸಿ ಥರ ಕಾಣ್ತಾ ಇಲ್ಲ. ಕೋರೆ ದಾಡಿಯ ಕರಾಳ ರೂಪವೇ ರಾಕ್ಷಸತ್ವ ಏನೂ ಅಲ್ಲ. ರಾಕ್ಷಸರಲ್ಲೂ ಕೂಡ ಲಕ್ಷಣವತಿಯರು ಇದ್ದಾರೆ. ಉದಾಹರಣೆಗೆ ಮಂಡೋದರಿ, ಆಕೆ ಅತ್ಯಂತ ಲಕ್ಷಣವತಿಯಾಗಿದ್ದಳು. ಹಾಗಂತ ಆಕೆ ತಂದೆ ರಾಕ್ಷಸ ದಾನವ, ಮಯ ಗಂಡ ರಾವಣ, ಮಗ ಇಂದ್ರಜಿತ್ತು, ಇದೆಲ್ಲ ದೈತ್ಯ ದಾನವ ರಾಕ್ಷಸ ಈ ವರ್ಗಕ್ಕೆ ಸೇರತಕ್ಕಂಥವ್ರು. ಆದರೆ ಆಕೆ ಲಕ್ಷಣವತಿಯಾಗಿದ್ದಳು. ಹಾಗಾಗಿ ಆ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ವಿಕೃತವಾಗಿ ಇರಬೇಕು, ಘೋರವಾಗಿ ಇರಬೇಕು ಅಂತ ಏನಿಲ್ಲ. ಕೇಳ್ತಾರೆ, ಅಂಥವಳು ಯಾರು ಹೋದ ನೀನು ಆಗಿದೆಯಾ ಅಂತ, ಅಥವಾ ದೇವಾಂಗನ ಯಾರು ಆಗಿದೆಯಾ ನೀನು? ಅದೇನಾದರೂ ಆಗಿರು, ಸರ್ವಥಾ ಕುರು ನ ಸ್ವಸ್ತಿ, ನಮಗೆ ಒಳ್ಳೇದು ಮಾಡು, ನಮಗೆ ಶ್ರೇಯಸ್ಸನ್ನು ಉಂಟು ಮಾಡು. ಪ್ರಾರ್ಥನೆ ಬೇರೆ ಮಾಡ್ತಾರೆ. ಈ ನಮ್ಮ ಸಾರ್ಥ ಅಂದರೆ ಈ ನಮ್ಮ ವರ್ತಕರ ಗುಂಪು ಏನಿದೆ, ಕ್ಷೇಮವಾಗಿ ಶೀಘ್ರವಾಗಿ ಮುಂದಿನ ಊರಿಗೆ ಹೋಗಿ ತಲುಪಬೇಕು, ಹಾಗೆ ಆಶೀರ್ವಾದ ಮಾಡಬೇಕು ನೀನು. ನಮಗೇನು ತೊಂದರೆ ಮಾಡಬೇಡ, ನಮ್ಮನ್ನು ಕ್ಷೇಮವಾಗಿ ತಲುಪಿಸು. ಈ ಚೌಡಿ, ಯಕ್ಷಿ, ಧೂಮಾವತಿ ಇದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು, ಆ ವರ್ತಕರು. ದಮಯಂತಿ ಹೇಳಿದಂತೆ, ಅದು ಯಾವುದು ನಾನಲ್ಲ, ನಿಮ್ಮ ಹಾಗೆ ನಾನು ಎರಡು ಕಾಲು ಎರಡು ಕೈ ಎರಡು ಕಣ್ಣಿನ ಮನುಷ್ಯಳು, ಏನೂ ವಿಶೇಷ ಇಲ್ಲ. ನಿಮ್ಮ ಅಕ್ಕ ತಂಗಿ ನಾನು, ನಿಮ್ಮ ಮಗಳೋ ಸೊಸೆಯೋ ನಾನು, ಅದಕ್ಕಿಂತ ಹೆಚ್ಚು ಬೇರೆ ಏನೂ ಅಲ್ಲ. ನನ್ನ ಮನೆಯವರು ಬಹಳ ದೊಡ್ಡ ವ್ಯಕ್ತಿ ಆಗಿದ್ದರು, ನಿಶ್ಚಿತ ದೇಶಕ್ಕೆ ಅಧಿಪತಿ ಆಗಿದ್ದರು ಒಂದು ಕಾಲದಲ್ಲಿ. ಇವತ್ತು ಅವರು ಆ ಸ್ಥಾನವನ್ನು ಕಳ್ಕೊಂಡಿದ್ದಾರೆ, ಕಾಡು ಪಾಲಾಗಿದ್ದಾರೆ. ನಾನು ಅವರನ್ನು ಕಳ್ಕೊಂಡಿದ್ದೇನೆ. ಕಳ್ಕೊಂಡಿದ್ದೇನೆ ಅಂದರೆ ಈ ಲೋಕದಲ್ಲೇ ಇದ್ದಾರೆ ಅವರು, ಈ ಭೂಮಿಯಲ್ಲಿ ಇದ್ದಾರೆ, ಎಲ್ಲಿದ್ದಾರೋ ಗೊತ್ತಿಲ್ಲ. ನಾನು ಆ ನನ್ನ ಪತಿಯನ್ನು ಅಂಥವರು ಈ ಜಗತ್ತಲ್ಲಿ ಇನ್ನೊಬ್ಬರಿಲ್ಲ, ಅಂತಹ ಶ್ರೇಷ್ಠ ವ್ಯಕ್ತಿ ಅವರು. ಅವ್ರನ್ನ ಹುಡುಕ್ತಾ ಬಂದೆ ಅಷ್ಟೇ, ಬೇರೆ ಏನೂ ಅಲ್ಲ. ನೀವು ಭಯ ಪಡಲೂ ಬೇಡಿ, ಭಯ ಕೊಡಲೂ ಬೇಡಿ ನನಗೆ ಅಂತ, ನೀ ಭೀತಿ ಪಡೋದು ಬೇಡ, ಮತ್ತು ನನ್ನ ಬಗ್ಗೆ ಏನೋ ಅಥವಾ ಏನೋ ಬೇರೆ ಏನೋ ಅಂದ್ಕೊಂಡು ನನಗೇನೋ ಮಾಡೋದು ಬೇಡ. ನಾನು ಅಂಥವಳಲ್ಲ, ಏನೂ ಅಲ್ಲ, ನಾನು ಸಾಮಾನ್ಯ ವ್ಯಕ್ತಿ, ನನಗೆ ಆಶ್ರಯ ಬೇಕಾಗಿದೆ. ಮತ್ತೊಂದು ಊರಿಗೆ ಹೋಗಬೇಕಾಗಿದೆ, ಯಾವುದಾದ್ರೂ ಊರಿಗೆ ಹೋಗೋದಕ್ಕೊಂದು ಆಶ್ರಯ ಬೇಕಾಗಿದೆ. ಆಗ ಆ ವರ್ತಕರ ಗುಂಪಿನ ನಾಯಕ, ಅವನ ಹೆಸರು ಶುಚಿ, ಮಿಸ್ಟರ್ ಕ್ಲೀನ್. ಅವನು ಮುಂದೆ ಬಂದು ಹೇಳಿದಂತೆ, ಬಾರಮ್ಮ ನಮ್ಮ ಜೊತೆಗೆ ಬಾ, ನಿನ್ನನ್ನು ಕರ್ಕೊಂಡು ಹೋಗಿಬಿಡೋಣ ಮುಂದಿನವರಿಗೆ, ಧೈರ್ಯವಾಗಿ ಬಾ, ನಾವಿದೇ ಯೋಚನೆ ಮಾಡಬೇಡ ಅಂಥೇಳಿ ಅವನು ಒಂದು ಅಭಯ ಕೊಟ್ಟು ಆಕೆ ಆ ಗುಂಪನ್ನು ಸೇರಿಕೊಂಡ್ಲು. ಅವರು ಚೇದಿ ದೇಶಕ್ಕೆ ಹೋಗ್ತಾ ಇರ್ತಾರೆ. ವಿದರ್ಭದ ರಾಜಕುಮಾರಿ, ನಿಷದ ದೇಶದ ಚಕ್ರವರ್ತಿನಿ, ಈಗ ವರ್ತಕರ ಗುಂಪನ್ನು ಸೇರಿಕೊಂಡು
ಹೋಗ್ತಾ ಇರೋದು ಛೇದಿ ದೇಶಕ್ಕೆ. ಯಾಕೆಂದರೆ ಅವ್ರು ಹೋಗ್ತಾ ಇದ್ದಾರೆ ಅಂತಷ್ಟೇ, ಇವಳಿಗೇನು ಎಲ್ಲ ದೇಶವೂ ಒಂದೇ, ಎಲ್ಲ ಊರು ಒಂದೇ, ಎಲ್ಲ ಒಂದು ಕಡೆ ಸೇರ್ಕೋಬೇಕಾಗಿದೆ ಅಷ್ಟೇ. ಸೇರಿಕೊಂಡು ಪತಿಯನ್ನು ಹುಡುಕೋದಕ್ಕೆ ಏನಾದ್ರು ವ್ಯವಸ್ಥೆಯನ್ನು ಹುಡುಕಬೇಕಾಗಿದೆ, ಆಶ್ರಯವನ್ನು ಹುಡುಕಬೇಕಾಗಿದೆ. ಹಾಗಾಗಿ ಯಾವ ಊರಾದ್ರೇನು ಎನ್ನುವಂಥ ವಿಚಿತ್ರ ಪರಿಸ್ಥಿತಿ. ನೀವು ಇದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವತ್ತಾದರೂ ನಿಮಗೆ ಪ್ರಯಾಣ ಮಾಡಬೇಕಾದ್ರೆ ಎಲ್ಲಿಗೆ ಅಂತಿಲ್ಲದೆ ಪ್ರಯಾಣ ಮಾಡಿದ್ದೀರಾ? ಎಲ್ಲಿಗೆ ಅಂತಲೇ ಇಲ್ಲ ಅಂತ ಹೋಗ್ತಿರೋದು. ಹಾಗೆ ಎಂದಾದರೂ ಒಂದಿನ ಪ್ರಯಾಣ ಮಾಡಿದ್ದೀರಾ ಹೇಳಿ? ಒಂದು ದಿನ ಅಂತ ಪ್ರಯಾಣ ಮಾಡಿದರೆ ಚೂರ್ಪ ದಮಯಂತಿ ಏನೊಂದು ಗೊತ್ತಾಗ್ಬೋದು ನಿಮಗೆ ಅಂತ. ಎಲ್ಲಿಗೆ ಅಂತಲೇ ಇಲ್ಲ, ಒಂದು ಮನೆ ಅಂತ ಇಲ್ಲ, ಒಂದು ಊರು ಅಂತ ಇಲ್ಲ, ಯಾರು ಅಂತ ಇಲ್ಲ ಅಂತ. ಮತ್ತು ಕಳೆದುಕೊಂಡ ತನ್ನ ಪತಿ ಈ ಭೂಮಿಯಲ್ಲಿ ಎಲ್ಲಿದ್ದಾನೆ ಅಂತಲೇ ಇಲ್ಲ. ಒಬ್ಬಳೇ ಹೆಣ್ಣು ಹುಡುಕಬೇಕು ಆಕೆಯನ್ನು ಎನ್ನುವಂಥ ಸ್ಥಿತಿಯಲ್ಲಿ ಯಾವತ್ತಾದರೂ ಇದರ ಕೋಟಿಯಲ್ಲಿ ಒಂದು ಅಂಶದ ಪರಿಸ್ಥಿತಿ ನಮಗೆ ಯಾರಾದರೂ ಬಂದಿದ್ದರೆ ಅದು ನಮಗೆ ಅರ್ಥ ಆಗ್ತಿತ್ತು ಇದು ಏನು ಅಂತ ಅಂತ. ಇಲ್ಲಿದ್ದರೆ ಬರೀ ನಮಗೆ ಚಂದಮ್ಮ ಕತೆ ಹೇಗೆ ಕಾಣ್ತದೆ ಅಂತ. ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಏನಾಯಿತು ಅಂದರೆ ಒಂದು ಎರಡು ದಿನ ಕಳೆದಿರ್ಬೋದು ಪ್ರಯಾಣದಲ್ಲಿ, ಮಧ್ಯೆ ಒಂದು ಕಡೆಗೆ ವಾಸ್ತವ್ಯ ಮಾಡ್ತದೆ ಆ ವರ್ತಕರ ಗುಂಪು. ಒಂದು ಸಂಜೆ ಒಂದು ಕಡೆಗೆ ವಾಸ್ತವ್ಯವನ್ನು ಮಾಡ್ತದೆ, ಒಂದು ರಾತ್ರಿ ಒಂದು ಸರೋವರದ ತೀರದಲ್ಲಿ ಒಂದು ವರ್ತಕರ ಗುಂಪು ಗುಡಾರವನ್ನು ಹೂಡಿ ವಾಸ ಮಾಡಿ ಅಲ್ಲೇ ರಾತ್ರಿ ವಿಶ್ರಾಂತಿ, ಅಲ್ಲೇ ರಾತ್ರಿ ಅಡುಗೆ, ಬೆಳಗಿನ ಅಡುಗೆ, ಈ ರೀತಿ ಒಂದು ವ್ಯವಸ್ಥೆ ಹೀಗೆ ತಾನೆ ನಡೆಯುತ್ತೆ. ಅದು ಊರಿಂದ ಊರಿಗೆ ಪ್ರಯಾಣ ಮಾಡೋರು ಅದು ಎತ್ತರ ಸಾಯಂ ಗೃಹ ಅಂತ ಹೆಸರು. ಇಲ್ಲಿ ಸಂಜೆ ಆಗ್ತದೋ ಅಲ್ಲಿ ವಾಸ್ತವ್ಯ, ಅಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಮನೆ, ತಾತ್ಕಾಲಿಕವಾದ ಅಡುಗೆ ಮತ್ತೊಂದು ವ್ಯವಸ್ಥೆ ಎಲ್ಲ ಆಗುವಂಥದ್ದು ಎಲ್ಲ ಮಾಡಿ ಊಟ ಮಾಡ್ಕೊಂಡು ಮಲಗಿದ್ದಾರೆ. ಮಧ್ಯರಾತ್ರಿ ಅನಾಹುತ ಆಯಿತು, ಆನೆಗಳು ಬಂದವು, ಕಾಡಾನೆಗಳು ಬಂದವು. ಬಂದಿದ್ದು ಈ ವರ್ತಕರ ಕುರಿತಾಗಿ ಏನು ಬಂದಿದ್ದಲ್ಲ, ಅವು ಅವಕ್ಕೆ ನೀರು ಕುಡಿಬೇಕಾಗಿತ್ತು. ಪಾನೀಯ ಅರ್ಥಂ ಗಿರಿನದೀಂ ಮದಪ್ರಸ್ರವಿಣಾವಿಲಾಂ, ನೀರು ಕುಡಿಯೋಕ್ಕೋಸ್ಕರವಾಗಿ ಸರೋವರಕ್ಕೆ ಬಂದಿದ್ದ. ದುರ್ದೈವ ಏನಾಗಿದೆ ಅಂದರೆ ಕಾಡಿಗೂ ಸರೋವರಕ್ಕೂ ಮಧ್ಯದಲ್ಲಿ ಈ ಇವರು ಗುಡಾರಗಳಿದೆ, ಈ ವರ್ತಕರ ಗುಡಾರಗಳು. ಅವುಗಳ ದಾರಿ ಅದು, ನಿತ್ಯ ಹೋಗೋ ದಾರಿ ಅದು. ಆ ದಾರಿಯಲ್ಲಿ ಗುಡಾರಗಳಿದ್ದುಬಿಟ್ಟಿದೆ. ಹಸ್ತಿಯೂಥ ಆನೆಗಳ ಗುಂಪು ಅಲ್ಲಿ ಬಂತು, ಅವಕ್ಕೆ ಸಿಟ್ಟು ಬಂತಂತೆ. ನಮ್ಮ ದಾರಿ ಕಟ್ಟಿ ಇವ್ರು ಏನು ಇದು ವ್ಯವಸ್ಥೆ, ಹೊಸ ವ್ಯವಸ್ಥೆ, ನಿನ್ನೆವರೆಗೂ ಇಲ್ಲದೇ ಇರೋದು ಅಂತ ಸಿಟ್ಟು ಬಂತು ಅವಕ್ಕೆ. ಎಷ್ಟೋ ಸತಿ ಹೀಗೆ ಆಗೋದು ಅಂತ, ಇವರಿಗೂ ಗೊತ್ತಿಲ್ಲ ಯಾಕೆ ಅಂತ, ಅವರಿಗೂ ಗೊತ್ತಿಲ್ಲ ಯಾಕೆ ಅಂತ, ಗಲಾಟೆಯೋ ಗಲಾಟೆ ಅಂತ. ಹಾಗಾಯಿತು, ಇವರು ಆನೆ ಬರುತ್ತಂತ ಇವರಿಗೇನು ಗೊತ್ತಿಲ್ಲ, ಗೊತ್ತಿದ್ರೆ ಖಂಡಿತ ಅವರಲ್ಲಿ ಬಿಡಾರ ಹೊಡೋದಿಲ್ಲ. ಇವ್ರು ಇವ್ರ ಪಾಡಿಗೆ ಬಿಡಾರ ಹೊಡೆದವರು. ಆನೆಗಳಿಗೆ ಇವ್ರು ಯಾಕೆ ಬಿಡಾರ ಬಿಡಿದಾರೆ ಗೊತ್ತಿಲ್ಲ, ನಮ್ಮ ದಾರಿಗೆ ಯಾಕೆ ಕಟ್ತಾರಂತ ಅಷ್ಟೇ ಆನೆಗಳಿಗಿರುವಂಥ ಪ್ರಶ್ನೆ. ಆ ಕಾಡಾನೆಗಳು ಈ ವರ್ತಕರ ಗುಡಾರಗಳ ಮೇಲೆ ಆಕ್ರಮಣ ಮಾಡ್ತವೆ. ಸುಪ್ತಂ ಅಮರ್ಧ ಸಹಸ, ಮೆಟ್ಟು ತುಳಿದು ನೆಲಸಮ ಮಾಡಿಬಿಟ್ಟು ಎಲ್ಲವನ್ನು ಕೂಡ. ಕಾಡಾನೆ ಅಂದರೆ ಕೇಳಬೇಕಾ, ಆನೆ ಅಂದರೆ ಆನೆ ಮತ್ತು ಕಾಡಾನೆ ಬೇರೆ. ಹಾಗಾಗಿ ಆ ಮಧ್ಯರಾತ್ರಿಯಲ್ಲಿ ಅಲ್ಲಿ ದೊಡ್ಡ ಒಂದು ಹಾಹಾಕಾರ ಆರ್ತನಾದ ಕೇಳಿಬಂತು ಆ ಇಡೀ ಪ್ರದೇಶದಲ್ಲಿ. ಯಾಕೆಂದರೆ ಅವುಗಳು ಗುಡಾರವನ್ನೆಲ್ಲ ತುಡಿದು ಹಾಕುವಾಗ ಇವರ ಸಾಮಗ್ರಿಗಳು ನಾಶ ಆದವು, ಗುಡಾರಗಳು ನಾಶ ಆದವು. ಅನೇಕರು ಆನೆಗಳ ಕೈಕಾಲಿಗೆ ಏನು ಕೈ ಇದೆ ಕೇಳಿಬಿಡಿ, ಕರಿ ಅಂತ ಅನ್ನೋದು ಕೈ ಇರೋ ಕಾರಣಕ್ಕೆ ಅದಕ್ಕೆ ಕರ ಉಳ್ಳದ್ದು ಕರಿ ಅಂತ, ಕರಿ ಅಂತ ಹೇಳ್ತಾರೆ. ಹಸ್ತಿ ಅಂತ ಹೇಳ್ತಾರೆ, ಹಸ್ತಿ ಅಂದರೆ ಹಸ್ತ ಉಳ್ಳದ್ದು ಹಸ್ತಿ, ಹಾತಿ ಹಿಂದಿಯಲ್ಲಿ ಹಾತ್ ಇರೋವಂಥದ್ದು ಹಾತಿ ಅಂತ, ಸೊಂಡಲೇ ಕೈ ಅದಕ್ಕೆ ಮುಂದಿನ ಸೊಂಡಲು. ಹೀಗೆ ಅದರ ಕೈಕಾಲು ದಂತಗಳು ಸಿಕ್ಕಿ ಎಷ್ಟೋ ಜನ ಪ್ರಾಣವನ್ನು ಕೂಡ ಕಳ್ಕೊಂಡು ದೊಡ್ಡ ಒಂದು ಅನರ್ಥ ರಾತ್ರಿ ನಡೆದು ಹೋಯಿತು ಆ ವರ್ತಕರು ಇರುವಲ್ಲಿ. ಪಾಪ ಇವಳಿಗೇನಾಗಲಿಲ್ಲ, ದಮಯಂತಿಗೇನಾಗಲಿಲ್ಲ ಇದ್ದಿದ್ರಲ್ಲಿ. ಆದರೆ ಉಳಿದವರು ಅನೇಕರು ಪ್ರಾಣವನ್ನು, ಧನವನ್ನು, ಬಂಧುಗಳನ್ನು ಕೂಡ ಕಳ್ಕೊಂಡ್ರು. ಅಷ್ಟೆಲ್ಲ ಮಾಡಿ ಆನೆಗಳು ನೀರು ಕುಡಿದು ಹೋದವು. ಇವರಲ್ಲಿ ಇವರು ನೀರು ಕುಡಿಯೋದಿಲ್ಲ, ಕೆಲವರಿಗೆ ಕೊನೆಯ ಬಾರಿ ನೀಡಿ ನೀರು ಕುಡಿಸೋ ಪರಿಸ್ಥಿತಿಯೂ ಇಲ್ಲ, ಅದರೊಳಗೆ ಅವರು ಹೋಗಿ ಆಗಿದೆ ಅಂಥ ಪರಿಸ್ಥಿತಿಯಲ್ಲಿ ಏರ್ಪಟ್ಟಿದೆ. ಅಳಿದುಳಿದ ಕೆಲವರು ಬೆಳಗ್ಗೆ ಜಿಜ್ಞಾಸೆ ಮಾಡ್ತಾರೆ, ಯಾಕೆ ಹೀಗಾಯಿತು, ಹೀಗೆ ಯಾಕಾಯಿತು, ಇಲ್ಲಿವರೆ ನಮ್ಗೆ ಹೀಗಾಗಿರಲಿಲ್ಲ, ಇಂಥದ್ದೇನು ಬಂದಿರಲಿಲ್ಲ, ಇಂಥದ್ದೊಂದು ಅವಘಡ ಯಾಕೆ ಬಂತು ಅಂತ ಅವರೊಳಗೆ ಒಂದು ಸಮಾಲೋಚನೆ. ಕೆಲವರು ಹೇಳಿದ್ರಂತೆ, ನಾವು ನಮ್ಮ ಆರಾಧ್ಯ ದೇವತೆಯಾದ ಮಣಿಭದ್ರನನ್ನು ಪೂಜೆ ಮಾಡಿದ್ದು ಸರಿಯಾಗಿಲ್ಲ ಅಂತ. ಕುಬೇರನ ಸೇವಕ ಮಣಿಭದ್ರ, ಮಣಿಭದ್ರನ ಪೂಜೆ ಸರಿಯಾಗಿಲ್ಲ, ಹಾಗಾಗಿ ಹೀಗಾಗಿರ್ಬೋದು.
ಇನ್ನು ಕೇಳಿದ್ರು ಹೇಳಿದ್ರಂತೆ ಇಲ್ಲ, ನಾವು ಹೊರಟ ಮುಹೂರ್ತವೋ ನಕ್ಷತ್ರವೋ ಸರಿ ಇಲ್ಲ ಅಂತ ಕಾಣ್ತದೆ. ಅದಕ್ಕೆ ಹೀಗಾಗಿರ್ಬೋದು. ವಾಸ್ತವವಾಗಿ ಯಾರಾದರೂ ಒಬ್ಬ ನಿಷ್ಪಾಪರನ್ನ ನಾವು ಶಂಕಿಸಿದರೆ ಮುಂದೆ ಅನರ್ಥಗಳಿಗೆ ಅದೇ ಕಾರಣ ಆಗ್ತದೆ. ಅದಕ್ಕಿಂತ ಹೆಚ್ಚೇನು ಬೇಕು ಅಂತಿಲ್ಲ. ಯಾರಾದರೂ ಒಬ್ಬ ನಿಜವಾಗಿಯೂ ಶುದ್ಧನನ್ನು, ಸಾತ್ವಿಕನನ್ನು, ಸತ್ಪುರುಷನನ್ನು, ದೇವತಾ ಮನುಷ್ಯನನ್ನು ಶಂಕಿಸಿದರೆ ಸಾಕು ಅಂತ. ಆ ಶಂಕೆ ದುಷ್ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರಗಳು ಹೇಳ್ತವೆ. ಇಲ್ಲಿ ಅವರು ದಮಯಂತಿಯನ್ನು ಅಕಾರಣವಾಗಿ ಶಂಕೆ ಮಾಡಿದ್ದಾರೆ ಇದಕ್ಕಿಂತ ಮೊದಲಲ್ಲಿ. ಅದಕ್ಕೆ ಇದ್ದಿರ್ಬೋದು, ಇಂಥದ್ದೊಂದು ಅನರ್ಥ ಆಗಿದ್ದು. ಆದರೆ ಅದು ಮುಗುದಿಲ್ಲ ಅಂತ ಈಗಲೂ ಕೂಡ. ಯಾಕೆ ಅನೇಕರು ಅವರಲ್ಲಿ ಅಭಿಪ್ರಾಯಪಟ್ಟರಂತೆ ಮತ್ಯಾವ ಕಾರಣವೂ ಅಲ್ಲ, ಆ ಹೆಣ್ಣು ಬಂದು ಸೇರಿಕೊಂಡಿದ್ದಾಳಲ್ಲ ಅವಳಿಂದಲೇ ಆಗಿರಬೇಕಿದು. ಹೇಗೆ? ಅದು ಯಾವುದೋ ಯಕ್ಷಿ ಆಗಿರಬೇಕು ಅದು, ಅಥವಾ ರಾಕ್ಷಸಿ ಪಿಶಾಚಿ ಇರಬೇಕು ಅದು. ಮನುಷ್ಯ ಅಂತೂ ಅಲ್ಲ, ಅಂಥದ್ದೊಂದು ರೂಪ ಮನುಷ್ಯರಿಗಿರೋದಿಲ್ಲ. ಉನ್ಮತ್ತ ದರ್ಶನ, ಹುಚ್ಚಿ ಹಾಕಿ ಕಾಣ್ತಾಳಲ್ಲ, ಮಾಮೂಲು ಕಾಣ್ತಾ ಇಲ್ಲ ನೋಡಿ, ಅವಳು ನಡೆ ನೋಡಿ ಎಲ್ಲ ಬೇರೆ ಥರ ಇದೆ. ಇದೆಲ್ಲ ರಾಜಕ್ಕೆ ಸೇರ್ಕೊಳ್ತಾ ಹೋಗ್ತದೆ. ಆಮೇಲೆ ಒಂದು ಅಂಥದ್ದು ಏನಾದ್ರು ಹುಟ್ಕೊಂಡ್ರೆ ಅದಕ್ಕೆ ತರ್ಕಕ್ಕೆ ತರ್ಕ ಸೇರ್ತಾ ಹೋಗ್ತದೆ. ನೋಡಿ ಅವಳು ನಡೆ ನೋಡಿ ನೋಡಿ ಮುಖ ಲಕ್ಷಣ ನೋಡಿ ಬೇರೆ ಥರ ಇದೆ, ಹುಚ್ಚಿ ಥರ ಕಾಣ್ತಾಳೆ. ಅದು ಹುಚ್ಚಿ ಅಲ್ಲ, ಅದು ಯಾವುದೋ ಒಂದು ಬೇರೆ. ಕೆಲವರಿಗೆ ಆಕೆ ಮಂತ್ರವಾದಿನಿ ಅಂತ ಕಾಣಲು, ಕೆಲವರಿಗೆ ಯಕ್ಷಿ ಅಂತೆ, ಕೆಲವರಿಗೆ ಇನ್ನೇನೋ. ಪ್ರವಿಷ್ಟ ವಿಕೃತಾಕಾರ ಕೃತ್ವ ರೂಪ ಮಮಾನುಷಂ ತಯೇಯಂ, ಅವಳ ಮಾಯೆಯಿಂದ ಹೀಗಾಗಿರ್ಬೋದು. ಇದು ನಮ್ಮನ್ನೆಲ್ಲ ನಾಶ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥ ಒಂದು ಮಂತ್ರವಾದಿನಿಯೋ ಒಂದು ಭೂತವೋ ಇರಬಹುದು. ಅದು ನಿಮಗಾದ್ರೂ ನಂಬಿಕೆ ಬರ್ತದೆ? ಯಾರಾದರೂ ಇದ್ದಕ್ಕಿದ್ದಾಗ ಬಂದು ಕೆದರದ ಕೇಶ ಹರಿದ ಬಟ್ಟೆ ಮಾಸಿದ ಬಟ್ಟೆ ಭಿಕ್ಷುಕರ ಥರ ನಿಮ್ಮ ಹತ್ರ ಬಂದು ನಾನು ಎಕ್ಸ್ ಪ್ರೈಮ್ ಮಿನಿಸ್ಟರ್ ವೈಫು ನಿಮಗೊಂದು ಆಶಯ ಕೊಡ್ತೀರಾ ಅಂತಂದರೆ ನೀವು ಹುಚ್ಚಿ ಅಂತಂತೀರಿ ನೀವು ಅಷ್ಟೇ ಹೊರತು ನಿಮಗೆ ನಂಬಿಕೆ ಬರ್ತದೆ ಅದಂತ ಹ್ಞೂ ಅಂತ ಅನಿಸ್ತದೆ. ಇದು ಹಾಗೆ ಇದೆ, ಇವಳ ಅವಸ್ಥೆ ನೋಡಿದರೆ ಭಿಕ್ಷುಕರ ಥರದ ಅವಸ್ಥೆ ಇದೆ. ಹೇಳ್ತಿರೋದು ನಿಷೇಧದ ಚಕ್ರವರ್ತಿಯ ಪತ್ನಿಯಾಗಿದ್ದವಳು ಅಂತ, ಪತ್ನಿ ಆಗಿದ್ದವಳಿಗೇನು ನಿಷೇಧದ ಚಕ್ರವರ್ತಿನಿ ಆಗಿದ್ದವಳು ಅಂತಂದರೆ ಅದು ಸಂಶಯ ಮತ್ತು ಜಾಸ್ತಿ ಆಗ್ತದೆ ಹೊರತು ಸಂಶಯ ಅದಕ್ಕೆ ಕನ್ವಿನ್ಸ್ ಆಗುವಂಥದ್ದಲ್ಲ, ಅರ್ಥ ಆಗುವಂಥದ್ದಲ್ಲ. ಹಾಗೆ ಅವರಿಗೆಲ್ಲ ಇಂಥದ್ದೊಂದು ಪೂರ್ವಾಗ್ರಹ ಬಂದುಬಿಡ್ತು. ಹಾಗೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ಆಕೆ ಮತ್ತೆ ಕಾಣಿಸಿಕೊಂಡ್ರೆ ನಮ್ಮ ಗುಂಪಲ್ಲಿ ಸುಮ್ಮನೆ ಬಿಡಬಾರದು, ಕಲ್ಲು ಕೋಲುಗಳಿಂದ ಹೊಡೆದು ಮುಗಿಸ್ಬಿಡೋಣ. ದೋಷ್ಟಭಿಷ್ ಪಾಂಸು ಬಿಶ್ಚೈವ ತೃಣೈ ಕಾಷ್ಟೆಷ್ಟ ಮುಷ್ಟಿಭಿ, ಸಿಕ್ಕಿದ್ರಲ್ಲಿ ಹೊಡೆದು ಮುಗಿಸ್ಬಿಡೋಣ. ಆ ಭೂತವನ್ನು ಮುಗಿಸಿದರೆ ನಾವು ಉಳಿದ್ರೆ ಉಳ್ಕೋಬೋದು, ಇಲ್ಲಾಂದರೆ ನಾವೆಲ್ಲರಿಗೂ ತೊಂದರೆ ತಪ್ಪಿದ್ದಲ್ಲ, ಕಟ್ಟಿಟ್ಟ ಬುದ್ಧಿ ಎನ್ನುವ ತೀರ್ಮಾನಕ್ಕೆ ಬರ್ತಾರೆ. ಈ ವಿದೇಶಗಳಲ್ಲಿ ನಾವು ಕಾಣ್ತೇವೆ, ಈ ವಿದೇಶಗಳಲ್ಲಿ ಇಂಥ ಈಗ ಕೆಲವು ಸ್ತ್ರೀಯರನ್ನು ಮಂತ್ರವಾದಿನಿರೋ ಸಂಶಯಪಟ್ಟು ಬಿಚ್ಚೆ ಅಂತ ಸಂಶಯಪಟ್ಟು, ಅವಳು ಹೌದೋ ಅಲ್ವ ದೇವರಿಗೆ ಗೊತ್ತು, ಹೆಚ್ಚಿನ ಬಾರಿ ಅಲ್ಲ ಅದು. ಆಕೆಯನ್ನು ಎಲ್ಲರೂ ಸೇರಿ ಬೆನ್ನಟ್ಟಿ ಕಲ್ಲು ಹೊಡೆದು ಇನ್ನೊಂದು ಮಾಡಿ ಕೊಲ್ಲುವಂಥ ಒಂದು ಅನಿಷ್ಟ ಪದ್ಧತಿಯನ್ನು ನಾವು ಬೇರೆ ದೇಶಗಳಲ್ಲಿ ಕೇಳ್ತೇವೆ. ವಿಚ್ ಹಂಟಿಂಗ್ ಅಂತ ಅದೀಗ ಬೇರೆ ಅರ್ಥದಲ್ಲಿ ಅಂದರೆ ಸ್ವಲ್ಪ ಅದೇ ಥರದ ಅರ್ಥದಲ್ಲಿ ಬಂದಿದ್ದಾಗ, ಯಾರನ್ನಾದರೂ ಟಾರ್ಗೆಟ್ ಮಾಡಿದರೆ, ಯಾರನ್ನಾದ್ರು ಹೆರಾಸ್ ಮಾಡ್ತಾ ಇದ್ದರೆ ಅದನ್ನು ವಿಚ್ ಹಂಟಿಂಗ್ ಅಂತ ಹೇಳ್ತಾರೆ. ಇವತ್ತು ಅದು ಎಲ್ಲಿಂದ ಬಂತು ಅಂದರೆ ಈ ಒಂದು ಅನಿಷ್ಟ ಪದ್ಧತಿಯಿಂದ. ಆಕೆ ಹೌದೋ ಅಲ್ವೋ ಬಹುತೇಕ ಬಾರಿ ಅಲ್ಲ, ಅವಳೇನೋ ಒಂದು ಮಂತ್ರವಾದಿನಿ, ಅವಳಿಂದಾಗಿ ಇಡೀ ಊರಿಗೆ ಏನೋ ತೊಂದರೆ ಆಗ್ತಾ ಇದೆ ಎನ್ನೋ ಥರದ ತಪ್ಪು ಕಲ್ಪನೆಯಲ್ಲಿ ಯಾರೂ ಮುಗ್ಧರನ್ನು ಹಿಂಸೆಗೊಳಪಡಿಸಿ ಇಡೀ ಗುಂಪು ಸೇರಿ ಕೊಲ್ಲುವಂಥ ಒಂದು ದುಷ್ಪದ್ಧತಿ ಅಂತ, ಅನಿಷ್ಟ ಪದ್ಧತಿ ಅಂಥದ್ದೊಂದು ಲಕ್ಷಣ ಕಾಣ್ತದೆ ಇಲ್ಲಿ. ತಮಿಂತಿದ್ದು ಏನು ತಪ್ಪಿದೆ ಪಾಪ? ಮರದ ಮರಿಯಲ್ಲಿ ನಿಂತು ದಮಯಂತಿ ತನ್ನ ಬಗ್ಗೆ ಆಡೋ ಮಾತುಗಳನ್ನು ಕೇಳ್ತಾಳೆ. ಯಕ್ಷಿ, ರಾಕ್ಷಸಿ, ಪಿಶಾಚಿ, ಭೂತ, ಮಾಂತ್ರಿಕಳು, ಸಿಡಿಲು ಪಡೆದಂತಾಯ್ತು ಇಂಥ ಮಾತುಗಳು ನನ್ನ ಬಗ್ಗೆ ಆಕೆಗೆ. ಮತ್ತು ಮುಂದಿನ ಪ್ರೋಗ್ರಾಮ್ ಅವರಿದ್ದು, ಮುಂದಿನ ಕಾರ್ಯಕ್ರಮ ಸಿಕ್ಕಿದರೆ ಆಕೆಯನ್ನು ಅರಿಯೋದ್ರಲ್ಲಿದ್ದಾರೆ ಅವರು ಸಿಕ್ಕಿದರೆ. ಹ್ರೀತ ಭೀತ ಚ ಸಂವಿಘ್ನ ಪ್ರಾದ್ರವದ್ಯತ್ರ ಕಾನನಂ. ಹ್ರೀತ, ಅವಳಿಗೆ ತನ್ನ ಬಗ್ಗೆ ಒಂಥರ ಲಜ್ಜೆ ಉಂಟಾಯಿತು ಅಂದರೆ ನನ್ನನ್ನು ಈ ಥರ ನೋಡ್ತಾ ಇದ್ದಾರಲ್ಲ ಅಂತ, ನನ್ನ ಬಗ್ಗೆ ಇಂಥ ದೃಷ್ಟಿ ಇದೆಯಲ್ಲ ಅಂತ. ಭೀತ ಅಂತ ಭಯವೂ ಉಂಟಾಯಿತು. ಸಂವಿಘ್ನ ಅಂತ ಉದ್ವೇಗವೂ ಉಂಟಾಯಿತು, ಉಂಟಾಗಬೇಕಾದ್ದೇ ಯಾರಿಗಾದರೂ ಕೂಡ. ಪ್ರಾದ್ರವತ್ ಎತ್ತರ ಕಾನನಂ, ಕಾಡಿಗೆ ಓಡಿದಳು. ಇದಕ್ಕಿಂತ ಕಾಡೇ ವಾಸಿ ಅಂತ ಈ ಮನುಷ್ಯರಿಗೆ ಅಂತ ಅದನ್ನೇ ಹೇಳಿದ್ದು ನಾವು.
ಕಾಡಿನಲ್ಲಿ ಇಂಥ ಅನುಭವ ಆಗಲಿಲ್ಲ ಆಕೆಗೆ. ಹಸಿದ ಹೆಬ್ಬುಲಿಯ ಮುಂದೆ ನಿಂತು ಆಕೆ ತನ್ನ ಕಥೆಯನ್ನು ಹೇಳ್ಕೊಳ್ತಾಳೆ. ಆದರೆ ಹೆಬ್ಬುಲಿ ಆಕೆಯನ್ನು ಕರುಣೆಯಿಂದ ನೋಡುತ್ತೆ ಹೊರತು ಆಕೆ ಮೇಲೆ ಆಕ್ರಮಣ ಮಾಡೋದಿಲ್ಲ. ಮನುಷ್ಯ ಹೆಬ್ಬುಲಿಗಂತ ಕೆಟ್ಟದ್ದು ಆಗಿ ನೋಡಿದ್ರೆ ಹೆಬ್ಬುಲಿ ಕೆಟ್ಟದಲ್ಲ. ಹಸಿವಾದರೆ ತಿನ್ನಬೇಕು, ಬೇಟೆ ಹೇಳಿ ತಿನ್ನಬೇಕು, ಪ್ರಕೃತಿ ನಿಯಮ ಅದು. ಅದು ಬಿಟ್ಟರೆ ಬೇರೆ ಯಾವ ಕೆಟ್ಟದ್ದು ಇಲ್ಲ. ಮನುಷ್ಯ ಮಾತ್ರ ಇಂಥದ್ದನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಕಾಡಿನ ಕಡೆ ಓಡಿ ಆತ್ಮಾವಲೋಕನ ಮಾಡ್ತಾಳೆ. ಏನು ತಪ್ಪು ನಂದು, ನಾನೇನು ಮಾಡಿದೆ ಅಂಥದ್ದನ್ನು. ನಚಮೇ ಬಾಲಭಾವೇಪಿ ಕಿಂಚಿತ್ ವ್ಯಪಕೃತಂ ಕೃತಂ. ತನ್ನ ಇಡೀ ಬದುಕನ್ನು ಅವಲೋಕನ ಮಾಡ್ತಾಳೆ. ನಾನೇನು ಪಾಪ ಮಾಡಿದೆ, ನಾನೇನು ದುಷ್ಕರ್ಮ ಮಾಡಿದೆ, ಯಾಕೆ ನನಗಿಂಥ ಸ್ಥಿತಿ ಬಂತು. ತಿರುಗಿ ನೋಡಿದರೆ ಎಲ್ಲೂ ಒಂದು ಘಟನೆ ಇಲ್ಲ, ತಪ್ಪು ಮಾಡಿದ ಒಂದು ಘಟನೆ, ಮಾಡಬಾರದನ್ನು ಮಾಡಿದ ಯಾವ ನೆನಪು ಆಕೆಗೆ ಆಗೋದಿಲ್ಲ. ಚಿಕ್ಕ ವಯಸ್ಸಿಂದ ಬುದ್ಧಿ ತಿಳಿದಾಗಿನಿಂದ ಇಲ್ಲಿಯವರೆಗೆ ಕೂತ್ಕೊಂಡವಳು ಅವಲೋಕನ ಮಾಡ್ತಾಳೆ ಏನಾದರೂ ಮಾಡಿದ ನಾ ತಪ್ಪು ಅಂತ. ಆದರೆ ಎಲ್ಲಿಯೂ ಒಂದು ತಪ್ಪಿನ ಸುಳಿವಿಲ್ಲ ಅಂತ. ಒಂದೇ ಒಂದು ಅಕಾರ್ಯವನ್ನು ಆಕೆ ಇಲ್ಲಿವರೆಗೆ ಮಾಡಿಲ್ಲ. ಅವಳ ಆತ್ಮಕ್ಕದು ಗೊತ್ತಿಲ್ಲ, ಅವಳ ಅಂತಃಕರಣಕ್ಕೆ ಗೊತ್ತಿಲ್ಲ. ಆತ್ಮಾವಲೋಕನ ಮಾಡಿದರೆ ಎಲ್ಲವೂ ಬಿಳಿ, ಯಾವುದೂ ಕಪ್ಪಿಲ್ಲ. ಅಲ್ಲಿ ಯಾಕೆ ಹೀಗಾಯಿತು? ಕರ್ಮಣ ಮನಸ ವಾಚ ನ ಕಿಂಚಿದ್ ವ್ಯಪಕೃತಂ ಕೃತಂ ಬಾಲಭಾವೇಪಿ. ಮಗುವಾಗಿದ್ದಾಗಲೂ ಕೂಡ ನಾನು ಕೆಟ್ಟ ಕೆಲಸ ಮಾಡಿಲ್ಲ, ಕರ್ಮದಿಂದಲೂ ಮಾಡಿಲ್ಲ, ಮನಸ್ಸಿನಿಂದಲೂ ಮಾಡಿಲ್ಲ, ವಾಕ್ಯನಿಂದಲೂ ಮಾಡಲಿಲ್ಲ. ಅಂದರೆ ಮನಸ್ಸೊಳಗೂ ಕೂಡ ಕೆಟ್ಟ ಯೋಚನೆ ಬಂದಿಲ್ಲ ಒಮ್ಮೆ ಕೂಡ, ಕೆಟ್ಟು ಮಾತಾಡಿಲ್ಲ, ಕೆಟ್ಟದನ್ನು ಮಾಡಿಲ್ಲ. ನನಗೆ ಯಾಕೆ ಹೀಗಾಗ್ಬೇಕು? ಕೊನೆಗೆ ಬಂದು ನಿಂತಿದ್ದು ಆಕೆ ಆ ಸನ್ನಿವೇಶದಲ್ಲಿ, ಸ್ವಯಂವರದ ಸಮಯದಲ್ಲಿ ದೇವತೆಗಳು ತನ್ನನ್ನು ವರಿಸುವಂತ ಬಂದು ಕೇಳಿದರು. ಇಂದ್ರ ಅಗ್ನಿ ಯಮ ವರುಣ ಕೇಳಿದರು. ನಾನು ಒಪ್ಪಲಿಲ್ಲ, ಯಾಕೆಂದರೆ ನಾನು ಮನಸ್ಸ ವರಿಸಿಯಾಗಿತ್ತು ನಲನನ್ನು, ಆತನನ್ನೇ ವರಿಸಿದೆ. ಅವ್ರಿಗೆ ಅಂದರೆ ಅಸಮಾಧಾನ ಆಗಿರ್ಬೋದು. ಅವರ ಕಾರ್ಯವಾಯಿತು, ಅವರು ನನ್ನ ಮೇಲೆ ಹೀಗೆ ಹಾಗೆ ತಿರುಸ್ತಾ ಇರ್ಬೋದಾ? ಹೇಳಿ ಕೇಳಿ, ದೇವತೆಗಳು ಸರ್ವಶಕ್ತರು, ಅವರು ಏನು ಬೇಕಾದರೂ ಮಾಡ್ಬೋದು. ಈ ರೀತಿ ಇರ್ಬೋದು ನನ್ನನ್ನು ಅವರು ಕಾಡಿರ್ಬೋದಾ? ಮನ್ನಿ ಸ್ವಯಂವರ ಕೃತೆ ಲೋಕಪಾಲ ಸಮಾಗತ ಪ್ರತ್ಯಾಖ್ಯಾತ. ನಿರಾಕರಿಸಿದೆ ನಾನು ವಿವಾಹವನ್ನು, ನಿರಾಕರಿಸಿದೆ. ನನ್ನ ಇಚ್ಛೆ ಅದು, ಸ್ವಯಂವರ ಅಂದರೆ ಅದು. ಯಾರಲ್ಲಿ ಸಂತೋಷ ಉಂಟಾಗ್ತದೋ, ಆತ್ಮ ಯಾರನ್ನು ಬರೆಸ್ತದೋ ಅವರ ಜೊತೆಗೆ ಬಾಳಬೇಕು, ಅದೇ ಸ್ವಯಂವರ. ಅದೇ ಪ್ರಕಾರ ಮಾಡಿರೋದು ನಾನು. ಅವತ್ತು ಆಶೀರ್ವಾದ ಮಾಡಿದ್ರು ಅವರು ದೇವತೆಗಳು, ಆದರೆ ಏನಾದ್ರು ಮನಸ್ಸಲ್ಲಿ ಇಟ್ಕೊಂಡು ನನ್ನನ್ನು ಈ ಪರಿ ಕಾಡ್ತಾ ಇದ್ದಾರೆ ಅವರು. ಅದೊಂದು ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ ಸಾಧ್ಯತೆ. ಹೀಗೆ ಆಕೆ ದೇವತೆಗಳ ಬಗ್ಗೆ ಚಿಂತನೆ ಮಾಡ್ತಾಳೆ. ಮತ್ತು ಒಂದು ಬ್ರಾಹ್ಮಣರ ಗುಂಪು ಬೇರೆ ಆಯಿತು. ಆ ವರ್ತಕರ ಗುಂಪಿನಲ್ಲಿ ಇದ್ದಂಥ ಒಂದು ಬ್ರಾಹ್ಮಣರ ಗುಂಪು ಬೇರೆ ಆಯಿತು. ಬ್ರಾಹ್ಮಣರ ಬಗ್ಗೆ ಆಕೆಗೆ ತುಂಬ ಗೌರವ ಇತ್ತು. ಮುಂದೆ ಕೂಡ ನಾವು ಅದನ್ನು ಕಾಣ್ತೇವೆ. ತುಂಬ ಆಧಾರ ಇತ್ತು ಆಕೆಗೆ. ಇವರ ಮಧ್ಯೆ ತಾನು ಬಾಳಿದ್ರೆ ಬಾಳಬಹುದೇನೋ ಎನ್ನುವ ರೀತಿಯಲ್ಲಿ ಅಪೇಕ್ಷೆ ಪಟ್ಟು ಆಕೆ ಆ ಬ್ರಾಹ್ಮಣರ ಗುಂಪಿನ ಕಡೆಗೆ ಸಾಗಿ ಆಶ್ರಯವನ್ನು ಕೇಳ್ತಾಳೆ. ಬ್ರಾಹ್ಮಣರ ಗುಂಪು ಆಕೆಯನ್ನು ಕರ್ಕೊಂಡು ಛೇದಿ ದೇಶಕ್ಕೆ, ಯಥಾಪ್ರಕಾರವಾಗಿ ಛೇದಿ ದೇಶಕ್ಕೆ ಮುಂದುವರಿಯಿತು. ಹೀಗೆ ನಿಷೇಧದ ಚಕ್ರವರ್ತಿನಿ ಛೇದಿಯ ಕಡೆಗೆ ಮುಂದುವರಿತಾ ಇದ್ದಂಥ ಒಂದು ಸಂದರ್ಭ. ಆಕೆ ಯಾವ ದೈವವನ್ನು ಸ್ಮರಣೆ ಮಾಡ್ಕೊಂಡು ಮುಂದುವರಿತಾ ಇದ್ದಳೋ ಏನೋ, ನಾವು ನೀವು ಕೂಡ ಇದೇ ಸಮಯದಲ್ಲಿ ಭಗವಂತ ಶ್ರೀಮನ್ನಾರಾಯಣನ ಎರಡು ವಿಭೂತಿಗಳನ್ನು, ಶ್ರೀರಾಮ ಶ್ರೀಕೃಷ್ಣರನ್ನು ಅನುಸಂಧಾನ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ ಭಾವಪರವಶರಾಗಿ ಈ ರಾಮಕೃಷ್ಣರ ಪ್ರಾರ್ಥನೆಯನ್ನು ಮಾಡಿ. ಇದೊಂದು ಸಂಕೀರ್ತನದ ಹೊತ್ತು, ಕಥೆಯ ಮಧ್ಯದಲ್ಲಿ ಸಂಕೀರ್ತನ ತುಂಬ ಶೋಭೆ, ಪಾಯಸದಲ್ಲಿ ದ್ರಾಕ್ಷಿ ಇದ್ದ ಹಾಗೆ. ಹಾಗಾಗಿ ಈ ಸಂಕೀರ್ತನೆ ಈ ಒಂದು ಕಥನದ ಜೀವಾಳ, ಅದು ಕಥನದಲ್ಲಿ ಕೂಡ ತುಂಬ ಮುಖ್ಯವಾಗಿರತಕ್ಕಂಥ ಒಂದು ಅಂಗ. ನಾವೆಲ್ಲ ಭಾವಮಗ್ನರಾಗಿ, ಭಾವಪರವಶರಾಗಿ ಈ ಒಂದು ಸಂಕೀರ್ತನೆಯನ್ನು ಮಾಡಿ ನಮ್ಮ ಆತ್ಮವನ್ನು ಪಾವನ ಮಾಡಿಕೊಳ್ಳೋಣ. ಹರೇ
Hare Krishna, Krishna Krishna, Hare Hare. Krishna, Krishna, Hare, Hare.
Krishna, Hare Krishna, Krishna Krishna, Hare Hare. Gachanti Sachirat Kalat Pura Masadayan Mahatu Sayani Chedi Rajasya Subaho Satyavadinaha Bahukala Bahudura Nadizu Konegaki on the Dodde Urna Seridalu Adu Chedi Raja the Rajatani Yagitu Dharmatmanada Subaho A Rajavana Parliamentaida ಆ ಊರಿಗೆ ಆಕೆ ಪ್ರವೇಶ ಮಾಡ್ತಾಳೆ. ರಾಜಮಾರ್ಗದಲ್ಲಿ ಆಕೆ ನಡೆದು ಹೋಗ್ತಾ ಇದ್ರೆ ಎಲ್ಲರಿಗೂ ವಿಚಿತ್ರ ಅಂತ ಅನ್ನಿಸ್ತು. ಯಾಕೆಂದರೆ ವಸ್ತ್ರಾರ್ಧೇನಜ ಸಂವೀತಾನ್ ಪ್ರವಿವೇಶ ಪುರೋತ್ತಮ ಅರ್ಧ ವಸ್ತ್ರ ಕೆದರಿದ ಕೇಶ ಭೀತವಾದ ನೋಟ ಹುಚ್ಚಳಂಥ ಮುಖಭಾವ ಹುಚ್ಚು ಹಿಡಿದಂಥ ಮುಖಭಾವ ಧೂಳಿ ಧೂಸರಿತವಾಗಿರ್ತಕ್ಕಂಥ ಇಡೀ ಶರೀರ ವಿವರಣಾಂ ಕೃಶಾಂ ದೀನಾಂ ವಿವರಣಾಂ ಬಣ್ಣ ಮಾಸದೆ ಅವಳಿದ್ದು ಕೃಶಾಂ ಕೃಶಳಾಗಿದ್ದಾಳೆ ಅನ್ನ ನೀರುಗಳು ಇಲ್ಲದೆ ಮತ್ತು ದುಃಖದಿಂದಲೂ ಕೂಡ ಕೃಶಳಾಗಿದ್ದಾಳೆ ದೀನಳಾಗಿದ್ದಾಳೆ ಮುಕ್ತ ಕೇಶಿ ಬಿಚ್ಚು ಹರಡಿದ ಕೂದಲು ಆ ಮಾರ್ಜನಾಂ ಯಾವ ಸಂಸ್ಕಾರವೂ ಇಲ್ಲ ಕೂದಲಿಗೆ ನಾ ಮೊದಲೇ ನಿಮಗೆ ಹೇಳಿದ ಹಾಗೆ ಉನ್ಮತ್ತಾಮಿವ ಗಚ್ಚಂತೀನ್ ಹುಚ್ಚು ಹಿಡಿದವಳಂತೆ ನಡ್ಕೊಂಡು ಹೋಗ್ತಾ ಇದ್ರೆ ಅಚ್ಚರಿಗೊಂಡು ಜನ ನೋಡ್ತಾರೆ ಯಾಕೆಂದರೆ ಇಷ್ಟೆಲ್ಲ ವಿಚಿತ್ರಗಳ ಇಷ್ಟೆಲ್ಲ ಒಂದು ಅಂದರೆ ಅನಪೇಕ್ಷಿತವಾದ ಸಂಗತಿಗಳ ಮಧ್ಯದಲ್ಲಿ ಕೂಡ ಅಪೂರ್ವವಾದ ತೇಜಸ್ಸಿತ್ತು ಆಕೆಯಲ್ಲಿ ದೊಡ್ಡ ತೇಜಸ್ಸಿತ್ತು ಹಾಗಾಗಿ ಜನರಿಗೆ ವಿಚಿತ್ರ ಅಂತ ಅನಿಸೋದು ಆಶ್ಚರ್ಯ ಅಂತ ಅನಿಸೋದು ಇಲ್ಲ ಅಂದರೆ ತುಂಬ ಜನ ಹುಚ್ಚರು ಭಿಕ್ಷುಕರು ಎಂಥವ್ರು ಇರ್ತಾರೆ ನಗರದಲ್ಲಿ ಇನ್ನೊಂದು ಹೊಸ ಸೇರ್ಪಡೆ ಅಂತ ಅನಿಸ್ಬೋದು ಅಷ್ಟೇ ಇದು ಹಾಗಲ್ಲ ಇದು ಮೇಲ್ನೋಟಕ್ಕೆ ಎಲ್ಲ ಮಲಿನ ಅಥವಾ ಅನಪೇಕ್ಷಿತವಾಗಿರ್ತಕ್ಕಂಥದ್ದು ಒಳಗೆ ತೇಜಸ್ಸಿದೆ ತುಂಬ ಆ ತೇಜಸ್ಸು ಯಾರನ್ನಾರು ಸೆಳೆಯುವಂಥದ್ದು ಕನಕದಾಸರ ಭಾಷೆ ನೋಡಿ ರಸದ ಲೇಪದ ಮಿಸುನಿಯು ಪಾದರಸವು ಲೇಪಿಸಲ್ಪಟ್ಟಿರತಕ್ಕಂಥ ಶುದ್ಧ ಚಿನ್ನವು ಮಲಿನ ವಸನದಲ್ಲಿ ಹುದುಗಿರಿದ್ದ ರತ್ನವು ಮಲಿನ ವಸನದಲ್ಲಿ ಮಾಸಿದ ಬಟ್ಟೆಯಲ್ಲಿ ಅಥವಾ ಕೊಳಕಾದ ಬಟ್ಟೆಯಲ್ಲಿ ಹುದುಗಿರಿದ್ದ ರತ್ನವು ನಸಿದ ಮೇಘದೊಳೆಸೆವ ಚಂದ್ರನ ಬಿಂಬದಂಧದಲ್ಲಿ ಕೃಶವಾದ ಮೋಡದ ಹಿಂದೆ ಅಡಗಿರ್ತಕ್ಕಂಥ ಚಂದ್ರಕಲೆಯ ಶೋಭೆಯಲ್ಲಿ ಶಶಿವದನೆ ಬರುತ್ತಿರಲು ದಮಯಂತಿ ರಾಜರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಪುರಜನ ಹೊಸೆದು ನೋಡಿದ್ದು ಅಲ್ಲಿ ಗಲ್ಲಿಗೆ ಅಲ್ಲಲ್ಲಿ ಗುಂಪು ಸೇರಿ ಆಕೆಯನ್ನು ನೋಡಿತು ಗಲ್ಲಿ ಗಲ್ಲಿಗೆ ಅಂತ ಇದ್ದಾಗಿದೆ ಅದು ಅಲ್ಲಿಗಲ್ಲಿಗೆ ಅಂತ ಅಲ್ಲಲ್ಲಿ ಗುಂಪು ಸೇರಿ ಜನ ಆಕೆಯನ್ನು ಆಶ್ಚರ್ಯದಿಂದ ವಿಶೇಷವಾಗಿ ನೋಡ್ತಾ ಇದ್ರು ಬಿಸಜಮುಖಿ ಇವಳು ಆರೆನ್ನುತ್ತ ಯಾರಿರ್ಬೋದು ಇವಳು ಎನ್ನುತ್ತಾ ಬೆರಗಾಯಿತು ಜನ ನಿಖರ ಎಲ್ರಿಗೂ ಆಶ್ಚರ್ಯ ವಿಶೇಷವಾಗಿ ಮಕ್ಕಳಿಗೆ ಆಕರ್ಷಣೆ ಅಂತ ಆಕೆಯಲ್ಲಿ ಮಕ್ಕಳದೊಂದು ಗುಂಪೇ ಸೇರುತ್ತೋ ಆಕೆಯ ಸುತ್ತ ಆಕೆ ಎಲ್ಲಿ ಹೋದರೂ ಜೊತೆಗೆ ಹೋಗ್ತಾ ಇರ್ತಾರ ಇರೋ ಥರದೊಂದು ಗುಂಪು ಅದು ಹಿಂದೆ ಮುಂದೆ ಮಕ್ಕಳ ಗುಂಪು ಅದು ಸ್ವಲ್ಪ ಕೆಲವರು ಕಿಡಿಗೇಡಿಗಳು ಇದ್ರು ಅದರಲ್ಲಿ ಅವರು ಇವಳನ್ನು ನೋಡಿ ತಮಾಷೆ ಮಾಡೋರು ನಗೋರು ಕೇಕೆ ಹಾಕೋರು ಇದು ನಡೀತಾ ಇತ್ತು ನೋಡಿಯ ಕಲ್ಪನೆ ಮಾಡ್ಕೊಳ್ಳಿ ಅಂತ ಸಾಮ್ರಾಜ್ಞಿಯ ಸ್ಥಿತಿ ಅಂತ ಒಂದು ಕಾಲದಲ್ಲಿ ಸಮಸ್ತ ಪ್ರಪಂಚಕ್ಕೆ ಒಂದು ಅಧಿರಾಜ್ಞಿಯಾಗಿ ಆಳಿದವಳ ಸ್ಥಿತಿ ಏನು ಅಂದರೆ ಹೀಗೆ ಬೀದಿಯ ಭಿಕ್ಷುಕಿಯ ರೀತಿಯಲ್ಲಿ ಮತ್ತು ಅದರ ಮಧ್ಯದಲ್ಲಿ ಅವಳ ಪಾಡಿಗಳು ನೀರಕ್ಕೂ ಬಿಡದೇ ಇರತಕ್ಕಂಥ ಜನಸ್ತೋಮ ಅವಳನ್ನು ಕ್ಷಣಕ್ಷಣವೂ ನೋಯಿಸ್ತಕ್ಕಂಥ ಅಥವಾ ಕ್ಷಣಕ್ಷಣವೂ ಅವಳನ್ನು ನಗೆಪಾಟ್ಲಿಗೋ ಮತ್ತೊಂದಕ್ಕೂ ಗುರಿ ಮಾಡ್ತಕ್ಕಂಥ ಜನಸ್ತೋಮ ಹೀಗೆ ಇಡೀ ಒಂದು ವಿಚಿತ್ರವಾದ ಜನತೆಯ ಮಧ್ಯದಲ್ಲಿ ಆಕೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಆಕೆಯನ್ನು ತನ್ನ ಅರಮನೆಯ ಮೇಲುಪ್ಪರಿಗೆಯಿಂದ ರಾಜಮಾತೆ ವೀಕ್ಷಿಸ್ತಾಳೆ ಸುಬಾಹುವಿನ ತಾಯಿ ರಾಜಮಾತೆ ಆಕೆ ಮೇಲಿನಿಂದ ಈಕೆಯನ್ನು ವೀಕ್ಷಿಸ್ತಾಳೆ ಹುಚ್ಚಿ ಮೇಲ್ನೋಟಕ್ಕೆ ಆದರೆ ರಾಜಮಾತೆಯ ಕಣ್ಣುಗಳಿಗೆ ವಿಶೇಷ ಗೋಚರಿಸುತ್ತೇ ಇಲ್ಲ ಇದು ಯಾರು ಸಾಮಾನ್ಯ ವ್ಯಕ್ತಿಯಲ್ಲ ಆಕೆಗೆ ಅನ್ನಿಸ್ತು ಏನೋ ವಿಶೇಷ ಇದೆ ಈಕೆಯಲ್ಲಿ ತನ್ನ ಸೇವಕಿಯನ್ನು ಕಳಿಸ್ಕೊಟ್ಲು ರಾಜಮಾತೆ ಅವಳು ಕರ್ಕೊಂಬೈಲ್ತೀನಿ
ಸೇವಕಿಯಲ್ಲಿ ಹೋಗಿ ಬರಬೇಕಂತೆ. ಇದು ಅರಮನೆಯ ಆಜ್ಞೆ, ರಾಜಮಾತೆಯ ಆಜ್ಞೆ ಆಗಿದೆ, ಬರಬೇಕಂತೆ. ಹೋಗಲೇಬೇಕು. ಆಶ್ಚರ್ಯ ಆಯ್ತಳು, ನನಗ್ಯಾಕೆ ರಾಜಮಾತೆ ಕರಿಬೇಕು ಅಂತ. ಹೋಗ್ತಾಳೆ. ಅವಳಿಗೇನು ಅರಮನೆ ಹೊಸದಲ್ಲ ಅಥವಾ ಬೇರೆ ಯಾವ ವೈಭವಗಳು ಹೊಸದಲ್ಲ, ಅವಳು ಅವಳು ಕಾಣದಿರೋ ವೈಭವ ಯಾವುದಿದೆ ಇಲ್ಲಿ, ಅದರ ಅರ್ಧವೂ ಕೂಡ ಇಲ್ಲಿಲ್ಲ ಅಂತ ಅನ್ಬೇಕು. ಅರಮನೆಯನ್ನು ಪ್ರವೇಶ ಮಾಡ್ತಾಳೆ ರಾಜಮಾತೆಗೆ. ಆಕೆಯನ್ನು ನೋಡಿದಾಗ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಭಾವ. ತಾಮಾಗತ ಮಥ ವಿಲೋಕ್ಯ ಸುಬಾಹು ಮಾತಾ ತೇಜಸ್ವಿನಿ ಮತಿ ಕೃಶಾಂ ಮಲಿನಾರ್ಧ ವಸ್ತ್ರಾಂ ಸತ್ಕೃತ್ಯ ಸಮ್ಯಗನುಕಂಪ್ಯ ತಥೋನ್ವಯುಂಕ್ತ ಕಾಸಿತ್ವಮಂಬ ಕಥಯೇತಿ ತಯಾರ್ದ್ರಚೇತ. ಆಕೆಯಲ್ಲಿ ಏನೋ ಒಂದು ಅನುಕಂಪದ ಭಾವ, ದಯೆಯ ಭಾವ. ಯಾರು ನೀನು, ಏನಾಗಬೇಕು ನಿನಗೆ, ಎಲ್ಲಿಗೆ ಹೊರಟಿದೆಯಾ, ಎಲ್ಲಿಂದ ಬಂದಿದೆಯಾ ಅಂತೆಲ್ಲ ಕೇಳಿದಾಗ ಆಕೆ ಕೊಟ್ಟ ಉತ್ತರ ಒಂದೇ ಶಬ್ದದ್ದು, ಬೇರೆ ಯಾವ ವಿವರನೂ ಹೇಳಲಿಲ್ಲ. ಹೇಳಿ ತೊಂದರೆ ಆಗಿದೆ ಮೊದಲು, ತಾನು ಯಾರೊಂದು ಪರಿಚಯ ಕೊಟ್ಟು ತುಂಬ ಸಮಸ್ಯೆ ಆಗಿದೆ. ಇಲ್ಲ ಅಂತ ಯಾವ ಪರಿಚಯನೂ ಕೊಡೋಕೆ ಹೋಗಿಲ್ಲ, ಒಂದು ವಿಚಿತ್ರ ಪರಿಚಯ ಕೊಟ್ಟಳು. ನಾನು ಒಬ್ಬಳು ಸೈರಂಧ್ರಿ. ಸೈರಂಧ್ರಿ ಅಂದರೆ, ಸೈರಂಧ್ರಿ ಅಂದರೆ ಇನ್ನೊಬ್ಬರ ಮನೆಗಳಿಗೆ ಹೋಗಿ, ಬೇರೆಯವರ ಮನೆಗಳಿಗೆ ಹೋಗಿ ಅಲ್ಲಿ ಹೊಲಿಗೆನೋ ಕಸೂತಿನೋ ಇಂಥ ಕರಕುಶಲ ಕಾರ್ಯಗಳನ್ನು ಅಥವಾ ಮನೆ ಸೇವೆಯನ್ನು ಮಾಡ್ತಾಳೆ. ಆದರೆ ಅವಳು ಯಾರ ವಶವೂ ಇಲ್ಲ, ಅಂದರೆ ಸ್ವತಂತ್ರಳು ಅವಳು ಅಂತ. ಸಾಮಾನ್ಯವಾಗಿ ಹೆಣ್ಣು ಅಂದರೆ ಯಾರದ್ದೋ ಮಗಳು, ಯಾರದ್ದೋ ಹೆಂಡತಿ, ಯಾರದ್ದೋ ತಾಯಿಯಾಗಿ ಯಾವುದೋ ಒಂದು ವ್ಯವಸ್ಥೆ ಒಳಗಿರ್ತಾಳಲ್ವ, ಒಂದು ಚೌಕಟ್ಟಿನ ಒಳಗಿರ್ತಾಳೆ ಸಾಮಾನ್ಯವಾಗಿ. ಆ ತರಹ ಅಲ್ಲ ಇದು, ಆ ತರಹ ಅಲ್ಲ. ಅವಳಿಗೆ ಬೇರೆ ಯಾರಿಲ್ಲ. ಅವಳು ಹೀಗೆ ಅಲ್ಲೇ ಇಲ್ಲಿ ಹೋಗಿ ಕೆಲಸ ಮಾಡ್ತಾಳೆ ಅಂಥವಳು. ಹಾಗೆ ನಾನೊಬ್ಳು ಸೈರಂತ್ರಿ, ಹಾಗಂದರೆ ಕೆಲಸ ಸಿಗ್ಬೋದೇನೋ ಇಲ್ಲಿ ಅಂತ. ಅರಮನೆಯಲ್ಲಿ ಸೈರಂತ್ರಿಯರ ಅಗತ್ಯ ಇರ್ತದೆ ಯಾವಾಗಲೂ. ಒಂದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ಅದು ಇದು ತಿಂದುಕೊಂಡು ಸಂಚರಿಸ್ತಾ ಸಂಜೆಯಾದಲ್ಲಿ ವಿಶ್ರಾಂತಿ ಮಾಡ್ತೇನೆ ನಾನು. ಎತ್ತರ ಸಾಯಂ ಗೃಹ, ಸಂಜೆಯಾದಲ್ಲಿ ವಿಶ್ರಾಂತಿ ಮಾಡ್ತಕ್ಕಂಥ ಅವಳು ಸೇರಂದ್ರಿ ನಾನು, ಅದು ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳುವಾಗಲೇ ಅವಳಿಗೆ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಬಂತು. ರಾಜಮಾತೆ ಮತ್ತೂ ಕರಗಿದಳು. ರಾಜಮಾತೆಗೆ ಹೃದಯದಿಂದ ಭಾವ ಯಾವುದು ಮೂಡು ಬಂತು. ತಾಮಶ್ರು ಪರಿಪೂರ್ಣಾಕ್ಷಿ ವಿಲಪಂತೀಂ ತಥಾ ಬಹು ರಾಜಮಾತಾಬ್ರವೀದ್ ಆರ್ತಾಂ ಭೈಮೀಂ ಆರ್ತತರ ಸ್ವಯಂ. ಅವಳು ತನ್ನ ಬಗ್ಗೆ ಆ ಕಿರು ಪರಿಚಯ ಹೇಳಬೇಕಾದ್ರೂ ಕೂಡ ಕಣ್ಣೀರು, ಇದ್ದಕ್ಕಿದ್ದಂತೆ ವಿಲಾಪ ಎಲ್ಲ ಬರ್ತಾ ಇದೆ ಅವಳಿಗೆ. ಅವಳು ನೋಡಿದಾಗ ಯಾಕೋ ರಾಜಮಾತೆಯ ಕರುಳು ಕರಗಿತು. ಅವಳಿಗಿಂತ ಜಾಸ್ತಿ ತಾನು ಹತ್ತುಬಿಟ್ಲು ರಾಜಮಾತೆ. ಏನು ಕಷ್ಟ ಅಂತಲೂ ಗೊತ್ತಿಲ್ಲ ಇವಳಿಗೂ, ಎಲ್ಲೋ ಕರುಳಿಂದ ಕರುಳಿಗೆ ಒಂದು ಸಂಪರ್ಕ ಏರ್ಪಡ್ತಾ ಇದೆ. ಹೃದಯದಿಂದ ಹೃದಯಕ್ಕೆ ಅನ್ನೋಕ್ಕಿಂತ ಜಾಸ್ತಿ ಕರುಳಿಂದ ಕರುಳಿಗೆ ಯಾವುದೋ ಸಂಪರ್ಕ ಏರ್ಪಡ್ತಾ ಇರಬೇಕು. ಹಾಗಾಗಿ ರಾಜಮಾತಾ ಅಬ್ರವೀದ್ ಆರ್ತಾಂ ಭೈಮೀಂ ಆರ್ತ ತರ ಸ್ವಯಂ. ಅವಳಿಗಿಂತ ಹೆಚ್ಚು ಕಣ್ಣೀರಿಟ್ಟು, ಅವಳಿಗಿಂತ ಹೆಚ್ಚು ಕರಗಿದ ರಾಜಮಾತೆ ಆಕೆಗೆ ಹೇಳ್ತಾಳೆ ದಮಯಂತಿಗೆ, ವಸಸ್ವಮಯಿ ಕಲ್ಯಾಣಿ, ಹೇ ಕಲ್ಯಾಣಿ ವಾಸ ಮಾಡು ನನ್ನಲ್ಲಿ, ನಿಶ್ಚಿಂತೆಯಿಂದ ವಾಸ ಮಾಡು, ನಾನು ಆಶಿಸಿ ಕೊಡ್ತೇನೆ ನಿನಗೆ. ಕಾರಣ ಗೊತ್ತಿಲ್ಲ, ಪ್ರೀತಿ ರುಮೆ ತ್ವಯಿ ಬರ್ತದೆ, ನಿನ್ನಲ್ಲಿ ಪ್ರೀತಿ ಉಂಟಾಗ್ತಾ ಇದೆ ನನ್ನಲ್ಲಿ. ನನಗೆ ಏನೋ ಒಂದು ಭಾವ ನನ್ನಲ್ಲಿ ಆಡ್ತಾ ಇದೆ ನಿನ್ನನ್ನು ಕುರಿತು, ಮಗಳಂತೆ ಕಾಣ್ತಾ ಇದೆಯಾ ನನಗೆ ನೀನು. ಹಾಗಾಗಿ ಪ್ರೀತಿರ್ಮೆ ತ್ವಯಿ ಬರ್ತದೆ. ಏನಾಗಬೇಕು, ನಿನ್ನ ಪತಿಯನ್ನು ಹುಡುಕ್ಬೇಕಾ? ಅದೊಂದನ್ನು ಹೇಳಿದಾಳೆ ಆಕೆ, ಪತಿಯನ್ನು ಹುಡುಕ್ತಾ ಇದ್ದೇನೆ, ಕಳೆದು ಹೋದ ಪತಿಯನ್ನು ಹುಡುಕ್ತಾ ಇದ್ದೇನೆ. ಪತಿಯನ್ನು ಹುಡುಕ್ಬೇಕಾ? ನನ್ನಲ್ಲಿ ಬೇಕಾದಷ್ಟು ಆಳುಕಾಳುಗಳಿದ್ದಾರೆ, ನನ್ನ ದಕ್ಷರಾದ ಸೇವಕರು ಪತಿಯನ್ನು ಹುಡುಕುವ ನಿನ್ನ ಕಾಲದಲ್ಲಿ ಸಹಾಯವನ್ನು ಮಾಡ್ತಾರೆ. ಇದೇ ಬೇಕಿದ್ದಿದ್ದ ಅವಳಿಗೆ ದಮಯಂತಿಗೆ. ಚಿಂತೆ ಮಾಡಬೇಡ, ಇರು ಇಲ್ಲಿ, ಅಥವಾ ತಾನೇ ಬಂದರೂ ಬಂದೆ, ಅವನು ನಿನ್ನ ಗಂಡ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಅಡ್ಡಾಡ್ತಾ ವಿಚಿತ್ರ ಕಾರಣಾಂತರಗಳಿಂದ ಈ ಚೇದಿ ರಾಜ್ಯಕ್ಕೆ, ಈ ನಮ್ಮ ಊರಿಗೆ, ಅರಮನೆಗೆ ಆಕಸ್ಮಿಕವಾಗಿ ಅವನೇ ಬಂದರೂ ಬರಬಹುದು. ದೈವ ಯೋಗವನ್ನು ಬಲ್ಲವರು ಯಾರು? ಯಾವುದಕ್ಕೂ ಇಲ್ಲೇ ಇರು, ನನ್ನ ಜೊತೆಗೆ ಇರು, ನಾನು ಹುಡ್ಕೊಡ್ತೇನೆ ನಿನ್ನನ್ನು. ದಮಯಂತಿ ಹೇಳಿದ್ಲು, ನಾನು ಹುಡ್ಕೊಳ್ತೇನೆ ಖಂಡಿತವಾಗಿ ಒಪ್ಪಿಗೆ ಅಮ್ಮ. ನನಗೂ ನಿಮ್ಮನ್ನು ನೋಡಿದಾಗ ತಾಯಿ ಅಂತ ಅನ್ನಿಸ್ತಾ ಇದೆ, ಹೆತ್ತ ತಾಯಿ ಅಂತೆಯೇ ಅದೇ ಭಾವ ಬರ್ತಾ ಇದೆ. ಆದರೆ ನಾನು ಉಳಿಯೋದಕ್ಕೆ ಕೆಲವು ನಿಬಂಧನೆಗಳಿದೆ. ಯಾರೂ ಇದನ್ನು ಮಾಡೋದಿಲ್ಲ. ಅರಮನೆಯಲ್ಲಿ ರಾಜಮಾತೆ ಆಶ್ರಯ ಕೊಡ್ತಾಳೆ ಅಂದರೆ ಸುಮ್ಮನೆ ಇದ್ದು ಬಿಡೋದಷ್ಟೇ ಹೊರತು ಯಾರಾದರೂ ನಿಬಂಧನೆ ಹಾಕ್ತಾಳೆ ಅವಳು. ಇಲ್ಲಿ ಉಳಿಯಬೇಕಾದ್ರೆ ನನ್ನ ಕೆಲವು ಷರತ್ತುಗಳಿದೆ. ಏನಮ್ಮ ಷರತ್ತು ನಿಂತು ಹೇಳು? ಉಚ್ಚಿಷ್ಟಂ ನೈವ ಭಂಜೀಯಾಂ,
ಯಾರ ಎಂಜಲನ್ನು ನಾನು ಊಟ ಮಾಡೋಳಲ್ಲ. ಯಾಕಿದು? ಆಕೆ ನರನ ಎಂಜಲನ್ನು ಮಾತ್ರ ಊಟ ಮಾಡಿದವಳು, ಬೇರೆಯವರು ಎಂಜಲನ್ನು ಊಟ ಮಾಡಲಿಕ್ಕೆ ಆಕೆ ಸಿದ್ಧ ಇಲ್ಲ. ಅದು ಪತಿವ್ರತ ಧರ್ಮ. ಪತಿವ್ರತ ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲಿ ಏನು ಅಂದರೆ, ಆಳು ಕಾಳು ಸೇವಕರು ಅಂದಾಗ ಎಂಜಲನ್ನು ಕೊಡ್ಬೋದು. ಹಾಗಾಗಿ ಉಚ್ಚಿಷ್ಟಂ ನೈವ ಭುಂಜೀಯಾಂ, ಎಂದೂ ನಾನು ಎಂಜಲನ್ನು ಸೇವಿಸಲಾರೆ. ನಕುರಿಯಾಂ ಪಾದಧಾವನಂ, ಯಾರ ಕಾಲೊತ್ತಲಾರೆ, ಸೇವಕಿ ಕಾಲೊತ್ತು ಅಂತ ಯಾರು ನನಗೆ ಹೇಳಬಾರ್ದು. ಯಾರದ್ದು ಕಾಲೊತ್ತಲಾರೆ? ನಲನಿಗೆ ಮೀಸಲದು ಅಂತ ಎದೆ ಒಳಗಿರೋ ಭಾವ ಅದು. ಮತ್ತು ಇನ್ನು ಅನ್ಯಾನ್ಯ ಕಾರಣಗಳು ಕೂಡ ಇರ್ಬೋದು. ಹಾಗಾಗಿ ಪಾದ ಪ್ರಕ್ಷಾಲನ, ಇನ್ಯಾವ ಕಾಲು ತೊಳೆಯೋದಿಲ್ಲ, ಯಾರದ್ದು ಕಾಲು ಒತ್ತೋದಿಲ್ಲ ನಾನು ಅಂತ. ಆಮೇಲೆ ಮತ್ತೊಂದು ನಿಬಂಧನೆ ಹೇಳು, ನಚಾಹಂ ಪುರುಷಾನ್ ಅನ್ಯಾನ್ ಸಂಭಾಷೇಯಂ ಕಥಂಚನ, ಯಾವುದೇ ಪುರುಷರ ಜೊತೆ ಸಂಭಾಷಣೆ ಮಾಡೋದಿಲ್ಲ ನಾನು. ಅರಮನೆಯ ಯಾವುದೇ ಪುರುಷರ ಜೊತೆ, ಅವನು ರಾಜ ಇರ್ಬೋದು, ಅವನು ರಾಜಕುಮಾರ ಇರ್ಬೋದು, ಅಥವಾ ಇನ್ಯಾವುದೋ ಮಂತ್ರಿ ಇರ್ಬೋದು, ನಾನು ಯಾರ ಜೊತೆಗೂ ಮಾತಾಡೋದಿಲ್ಲ. ಅವಳಿಗೇನು ಆತಂಕ ಅಂದರೆ, ತನ್ನ ರೂಪದ ಕಾರಣದಿಂದಾಗಿ ಯಾರೋ ಪುರುಷ ಜೊತೆಗೆ ಸಂಭಾಷಣೆ ಬೆಳೆದಾಗ ಅದು ಬೇರೆ ದಿಕ್ಕಲ್ಲಿ ತಿರುಗಿ ಹೋಗ್ಬೋದು, ತನ್ನನ್ನು ಅವರು ಅಪೇಕ್ಷೆ ಪಡ್ಬೋದು, ಅಂಥ ಸಂದರ್ಭಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಆಕೆ ಹೇಳ್ತಾಳೆ, ನಚಾಹಂ ಪುರುಷಾನ್ ಅನ್ಯಾನ್ ಸಂಭಾಷೆಯಂ ಕಥಂಚನ, ಅನ್ಯ ಪುರುಷರ ಜೊತೆಗೆ ಸಂಭಾಷಣೆ ಇಲ್ಲ. ಮಾತ್ರ ಅಲ್ಲ, ಯಾರಾದರೂ ನನ್ನ ಮೇಲೆ ಕಣ್ಣು ಹಾಕಿದರೆ, ಯಾರಾದರೂ ನನ್ನನ್ನು ಬಯಸಿದರೆ, ಬಯಸಿದ ಮಾತ್ರಕ್ಕೆ ಅವ್ರನ್ನ ದಂಡಿಸಬೇಕು. ಪ್ರಾರ್ಥೆಯೇ ದಿಧಿಮಾಂ ಕಶ್ಚಿತ್ತು ದಂಡಸ್ತೆಯ ಸಪಮಾನ್ ಭವೇತ್, ಯಾರಾದರೂ ಅಂಥ ಒಂದು ಭಾವವ ನನ್ನಲ್ಲಿ ಇಟ್ಟರೆ ಅವ್ರನ್ನ ದಂಡಿಸಬೇಕು. ಇನ್ನೂ ಹೆಜ್ಜೆ ಮುಂದಿಟ್ಟವರಿಗೆ ಅದಕ್ಕಿಂತ ಕಠಿಣವಾಗಿರ್ತಕ್ಕಂಥ, ಘೋರವಾಗಿರ್ತಕ್ಕಂಥ ದಂಡನೆ ಕೊಡಬೇಕು. ಒಟ್ಟಿನಲ್ಲಿ ಅವಳು ಕೇಳ್ತಾ ಇದ್ದೇನೆಂದರೆ, ತನ್ನ ಮಾನ ರಕ್ಷಣೆ ಆಗಬೇಕು ಅಂತ ಪ್ರಮುಖವಾಗಿರೋದು ಒಂದು. ಮತ್ತು ತಾನು ನಲನಿಗೆ ಮಾಡಬೇಕಾಗಿರೋದನ್ನು ಇಲ್ಯಾರಿಗೂ ಇನ್ಯಾರಿಗೂ ಮಾಡುವಂಥ ಸಂದರ್ಭ ಬರಬಾರ್ದು ಅನ್ನೋದನ್ನು ಪರೋಕ್ಷವಾಗಿ ಕೇಳ್ತಾ ಇದ್ದಾಳೆ. ಈ ಕೆಲವು ನಿಯಮಗಳನ್ನು ಆಕೆ ಹೇಳ್ತಾಳೆ. ಮತ್ತು ಕೊನೆಯದು ಒಂದು ಅಪೇಕ್ಷೆ, ಷರತ್ತು ಅನ್ನೋದಕ್ಕಿಂತ ಜಾಸ್ತಿ ಅಪೇಕ್ಷೆ, ಅದೇನು ಅಂದರೆ, ಬ್ರಾಹ್ಮಣರೊಡನೆ ಕೇಳಿದ್ರೊಡನೆ ಸಂಭಾಷಣೆಗೆ ಅವಕಾಶ ಕೊಡಬೇಕು ನನಗೆ. ಇಲ್ಲಿ ಬರಬಹುದಾಗಿರ್ತಕ್ಕಂಥ ಬ್ರಾಹ್ಮಣೋತ್ತಮರು, ವೈದಿಕರು, ತಪಸ್ವಿಗಳು, ಅಂಥವ್ರ ಜೊತೆ ಸಂಭಾಷಣೆಗೆ ಅವಕಾಶ ಕೊಡಬೇಕು. ಯಾಕೆ ಅಂದರೆ, ಅವರ ಮೂಲಕ ಪತಿಯನ್ನು ಹುಡುಕುವ ಪ್ರಯತ್ನ ಮಾಡ್ತೇನೆ ನಾನು. ಅವರು ನಾಲ್ಕೂರಿಗೆ ಹೋಗ್ತಾರೆ ಮತ್ತು ಅವರು ಪುಣ್ಯಾತ್ಮರಾಗಿರ್ತಾರೆ. ಅಂಥವರ ಮೂಲಕ ನನ್ನ ಪತಿಯು ಕೂಡ ಬ್ರಾಹ್ಮಣ ಪ್ರಿಯನೇ ಹೋದು, ಅವರ ಮೂಲಕ ಪತಿಯನ್ನು ಹುಡುಕಬೇಕು. ಹಾಗಾಗಿ ಭರ್ತೂರ್ ಅನ್ವೇಷಣಾರ್ಥ, ಬೇರೆ ಯಾವ ಕಾರಣಕ್ಕೋಸ್ಕರ ಅಲ್ಲ, ಇದೊಂದೇ ಒಂದು ಕಾರಣ, ನನ್ನ ಪತಿಯ ಅನ್ವೇಷಣೆಯ ಸಲುವಾಗಿ ನಾನು ಬ್ರಾಹ್ಮಣರ ಜೊತೆಗೆ ಸಂಭಾಷಣೆ ಮಾಡೋದಾದರೆ ಮಾಡೋದಕ್ಕೆ ಅವಕಾಶ ಬೇಕು. ಇದಿಷ್ಟಿದ್ದರೆ ನಾನು ಇಲ್ಲಿರ್ತೇನೆ, ಇಲ್ಲ ಅಂದರೆ ನಿನ್ನ ಪ್ರೀತಿಯ ಸವಿ ನೆನಪಿನಲ್ಲಿ ನಾನು ಇಲ್ಲಿಂದ ಹೋಗ್ತೇನೆ. ರಾಜಮಾತೆಗೆ ದಮಿ ಅಂತ ಹೇಳಿದಳು. ಇಲ್ಲಿ ಮಹಾಭಾರತದ ನೆನಪಾಗ್ತದೆ. ಮಹಾಭಾರತದಲ್ಲಿ ದ್ರೌಪದಿ ಕೂಡ ಸೈರಂಧ್ರಿಯಾಗಿ ವಿರಾಟನಗರದಲ್ಲಿ ಇದ್ಲು, ನಿಮಗೆಲ್ಲ ಗೊತ್ತು. ಪಂಚಪಾಂಡವರು ಒಂದೊಂದು ರೂಪದಲ್ಲಿದ್ದರು, ಒಬ್ಬ ಕಂಕಭಟ್ಟನಾಗಿ ಯುಧಿಷ್ಠಿರ, ಅಡಿಗೆ ಭಟ್ಟನಾಗಿ ಭೀಮ, ನಾಟ್ಯಾಚಾರ್ಯನಾಗಿ ಅರ್ಜುನ, ಒಬ್ಬ ಕುದುರೆ ಕಾಯೋನು, ಒಬ್ಬ ಹಸು ಕಾಯೋನು, ಆ ರೂಪದಲ್ಲಿ ಸಹದೇವ ಮತ್ತು ನಕುಲ ಸಹದೇವರು, ಇದೆಲ್ಲ ನೀವು ಕೇಳಿದ್ದೀರಿ. ಹಾಗೆ ಈ ದ್ರೌಪದಿ ಸೈರಂಧ್ರಿಯಾಗಿ, ಅದೇ ಸೈರಂಧ್ರಿ ಅಂದರೆ ಇನ್ನೊಬ್ಬರ ಮನೆಯ ಕರಕುಶಲಕಾರಗಳು ಹೆಚ್ಚಿನದಾಗಿರತಕ್ಕಂಥದ್ದು, ಕಸೂತಿ, ಹೊಲಿಗೆ ಮತ್ತೊಂದು ಇಂಥದ್ದು, ಬೇರೆದು ಆಗ್ಬೋದು, ಮುಖ್ಯವಾಗಿ ಇಂಥದ್ದು ಲೆಕ್ಕ ಅಂಥ ಕೆಲಸ ಮಾಡೋಳು, ಆದರೆ ಅಧೀನಳಲ್ಲ ಯಾರಿಗೂ. ಸೈರಂಧ್ರಿ ಅಂತ ಹೆಸರು. ನಾನು ಸೈರಂಧ್ರಿ ಅಂತ ಪರಿಚಯ ಮಾಡಿಕೊಂಡು ಕೆಲಸಕ್ಕೆ ಸೇರಬೇಕಾದ್ರೆ ಇದೇ ತರಹದ ಮಾತುಗಳನ್ನು ಹೇಳ್ತಾಳೆ ಅವಳು. ನಾಸ್ಮೆ ಲಭ್ಯ ವಿರಾಟೇನ, ನೇರವಾಗಿ ಹೇಳ್ತಾಳೆ ಅವಳು ಸುದೇಶ್ನಿಗೆ, ವಿರಾಟನ ಪತ್ನಿಗೆ ನೇರವಾಗಿ ಹೇಳ್ತಾಳೆ ದ್ರೌಪದಿ. ನಾಸ್ಮೆ ಲಭ್ಯ ವಿರಾಟೇನ, ನಾನು ವಿರಾಟನಿಗೂ ಲಭ್ಯ ಹೇಳಲ್ಲ, ದೊರೆಗೂ ಕೂಡ ಲಭ್ಯ ಹೇಳಲ್ಲ, ನನ್ನನ್ನು ಬೇರೆ ದೃಷ್ಟಿ ನೋಡುವಾಗಿಲ್ಲ. ಆಚೆ ಅನ್ಯೇನ ಕದಾಚನ, ಮತ್ತು ಬೇರೆಯವ್ರ ಮಾತು ಉಳಿತು, ದೊರೆ ಕೂಡ ಬಯಸಬಾರ್ದು ನನ್ನನ್ನು, ನನ್ನ ಕರ್ತವ್ಯ ನಾನು ಮಾಡ್ತೇನೆ, ಅದರಲ್ಲಿ ಒಂದು ಇನಿತು ಲೋಪವನ್ನು ಮಾಡೋದಿಲ್ಲ. ಸೈರಂಧ್ರಿಯಾಗಿ ಏನು ಮಾಡಬೇಕು ಆ ಕರ್ತವ್ಯವನ್ನು ಸರಿಯಾಗಿ ಮಾಡ್ತೇನೆ, ಆದರೆ ನನ್ನನ್ನು ಅನ್ಯ ದೃಷ್ಟಿಯಿಂದ ನೋಡಿಕೂಡ್ದು. ಹಾಗಾಗಿ ಅಕಸ್ಮಾತ್ ಯಾರಾದರೂ ಹಾಗೆ ನೋಡಿದರೆ, ಅವಳು ಹೇಳ್ತಾಳೆ ದ್ರೌಪದಿ, ನೀನು ಶಿಕ್ಷೆ ಕೊಡಬೇಕು ಅಂತಿಲ್ಲ, ಹಾಗೆ ಯಾರಾದರೂ ನೋಡಿದರೆ ಅವರು ಆ ರಾತ್ರಿ ಯಾವ ಶರೀರದಲ್ಲಿ ಮಲಗಿರ್ತಾರೋ ಬೆಳಗ್ಗೆ ಇಲ್ವಾಗ ಆ ಶರೀರದಲ್ಲಿ ಇರೋದಿಲ್ಲ ಅಂತ, ಬೇರೆ ಶರೀರಕ್ಕೆ ಹೋಗಿರ್ತಾರೆ ಅಂತ. ಅದು ಕ್ಷತ್ರಿಯಣಿಯ ಭಾಷೆ, ಅದು ದ್ರೌಪದಿಯ ಭಾಷೆ ಅದು. ಯೋಹಿಮಾಂ ಪುರುಷೋ ಗೃಧ್ಯೇತಿ, ಯಾವ ಪುರುಷರು ನನ್ನನ್ನು ಬಯಸ್ತಾನೋ, ಯಥಾನ್ಯ ಪ್ರಾಕೃತ ಸ್ತ್ರೀಯ, ಬೇರೆ ಯಾರೋ
ಸಾಮಾನ್ಯ ಹೆಣ್ಮಕ್ಕಳನ್ನು ಹೇಗೋ ಆ ರೀತಿ ನನ್ನನ್ನು ಯಾರು ಭಾವಿಸಿ ಬಯಸಿದರೆ ತಾಮೇವ ನಿವಸೆಯದ ರಾತ್ರಿ, ಅದೇ ರಾತ್ರಿ ಅವನು ಬೇರೆ ಶರೀರಕ್ಕೆ ಹೋಗ್ತಾನೆ, ಸಾಯ್ತಾನೆ. ನನ್ನ ಪತಿಗಳು, ಐವರು ಪತಿಗಳು ಕೊಂದು ಹಾಕ್ತಾರೆ ಅವನನ್ನು ಅನ್ನೋದಕ್ಕೆ ಖಡ್ಗದ ಭಾಷೆಯಲ್ಲಿ ಮಾತಾಡ್ತಾರೆ. ಅಲ್ಲಿ ಇಲ್ಲಿ ದಮಯಂತಿಗೆ ಖಡ್ಗದ ಭಾಷೆಯೆಲ್ಲ ಇಲ್ಲ, ಅವಳು ಇವಳೆಲ್ಲ ಕೇಳ್ಕೊಡ್ತಾಳೆ, ರಾಜಮಾತೆಯೆಲ್ಲ ಕೇಳ್ಕೊಡ್ತಾಳೆ. ನನ್ನನ್ನು ರಕ್ಷಣೆ ಮಾಡಬೇಕು, ನನ್ನ ಮಾನವನ್ನು ರಕ್ಷಣೆ ಮಾಡಬೇಕು. ಪತಿವ್ರತೆ ಯಾವುದನ್ನು ಮಾಡಕೂಡೋದು ಅದನ್ನು ಮಾಡಿಸ್ಬಾರ್ದು. ನನ್ನಲ್ಲಿ ಪತಿವ್ರತೆಯಾಗಿದ್ದು ಮಾಡಬಹುದಾದ್ದನ್ನು ಮಾಡ್ತಾನೆ ಎನ್ನುವ ಆಕೆ ಒಂದು ನಿಬಂಧನೆ. ನಿಮಗೇನು ಅನ್ನಿಸ್ತದೆ, ರಾಜಮಾತೆ ಗೆಟ್ ಪಾಸ್ ಕೊಟ್ಟಿರ್ಬೋದಲ್ವಾ, ಏನು ಭಿಕಾರಿ ಪಾಪ ಇರು ಊಟ ಮಾಡು ಮಲ್ಕು ಅಂತ ಹೇಳಿದರೆ ನನಗೆ ನೀನು ಶರತ್ ಹಾಕ್ತೀಯಾ, ಹೋಗಿ ಹೋಗಿ ಮುಂದಿನ ಮನೆಗೆ ಹೋಗಿ ಅಂದಿರ್ಬೋದು ಅಂತಲ್ಲ ರಾಜಮಾತೆ ಅಂತ. ಅಂಥವಳಲ್ಲ ಅವಳು, ಆ ರಾಜಮಾತೆ ಹೃದಯವಂತೆ ಅವಳು. ಮಹಾಭಾರತ ಹೇಳ್ತದೆ, ವ್ಯಾಸರು ಹೇಳ್ತಾರೆ, ಇನ್ನೂ ಸಂತೋಷ ಆಯಿತು ರಾಜಮಾತೆಗೆ. ಈ ನಿಬಂಧನೆಗಳು ದಮಯಂತಿಯ ಕುರಿತಾಗಿ ರಾಜಮಾತೆಯಲ್ಲಿ ವಿಶೇಷವಾದ ಆಧಾರವನ್ನೇ ಮೂಡಿಸಿದ್ವು, ಗೌರವವನ್ನೇ ಮೂಡಿಸಿದ್ವು. ಭೇಷ್ ದಿಷ್ಟ್ಯಾತೆ ವ್ರತಮೇಯ ದೃಶ್ಯಂ, ಅದೃಷ್ಟ ಅಂತ ಇಂಥದ್ದೊಂದು ವ್ರತ ಇಟ್ಕೊಂಡಿದ್ದೀಯ ನೀನು ಅಂದರೆ ಭಾಗ್ಯ, ಅದು ಅಪರೂಪ, ನಿನ್ನ ತೋರಿಸಿಗೋದು. ಅರಮನೆಯಲ್ಲಿ ಇಂಥ ಅವಕಾಶಗಳಿಗೆ ಕಾಯುವಂಥ ಹೆಣ್ಮಕ್ಕಳೇ ಹೆಚ್ಚು, ಯಾಕೆಂದರೆ ಅರಮನೆಯಲ್ಲಿ ಇಂಥ ಲೋಲಪುರು ಇರ್ತಾರೆ ಬೇಕಾದಷ್ಟು, ಅವರ ಮೂಲಕ ಒಂದಷ್ಟು ಲಾಭಗಳನ್ನು ಮಾಡ್ಕೊಳ್ಬೋದು. ಹಾಗಾಗಿ ತಮ್ಮ ಚಾರಿತ್ರ್ಯವನ್ನು ಪಣಕ್ಕಿಡ್ತಕ್ಕಂಥವ್ರು ಇರ್ತಾರೆ ಬೇಕಾದ ಹಾಗೆ. ನಿನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನೀನು ಏನು ಮಾಡಿದ್ರೂ ಯಾರೂ ಕೇಳೋರಿಲ್ಲ. ಆದರೆ ಇಷ್ಟು ನೀನು ಕಟ್ಟುನಿಟ್ಟಾಗಿದ್ದೀಯ ನಿನ್ನ ಶೀಲದ ಬಗ್ಗೆ ಅಂದರೆ ಹೆಮ್ಮೆ ಆಯಿತು ನಿನ್ನ ಬಗ್ಗೆ ಅಂತ. ಪ್ರಹೃಷ್ಟೇನ ಮನಸ್ಸ, ಬಾಯಿ ತುದಿಯಿಂದ ಹೇಳಿದ್ದಲ್ಲ ರಾಜಮಾತೆ, ಅವಳ ಎದೆಯಲ್ಲೇ ಸಂತೋಷ ತುಂಬಿ ಬಂತು ರಾಜಮಾತೆಗೆ. ಸರ್ವಮೇತತ್ ಕರಿಷ್ಯಾಮಿ, ಇದೆಲ್ಲವನ್ನು ನಡೆಸ್ಕೊಡ್ತೇನೆ, ನಿನ್ನ ನಿಬಂಧನೆಗಳು ಏನಿದೆಯೋ ಒಂದನ್ನೂ ಬಿಡದೆ ಇದೆಲ್ಲವನ್ನೂ ನಡೆಸ್ಕೊಡ್ತೇನೆ. ಅವಳಿಗೇನು ಆಗಬೇಕಾದ್ದಿಲ್ಲ ರಾಜಮಾತೆಗೆ, ದಮಯಂತಿ ಮೂಲಕವಾಗಿ ಆಗಬೇಕಾಗಿರ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ, ಆದರೂ ಇರಬೇಕು ಅವಳು ಇವಳು ಅನ್ನೋ ಭಾವ ಅವಳಿಗೆ ಅಪೇಕ್ಷೆ. ಹಾಗಾಗಿ ಇವಳು ಷರತ್ತುಗಳಿಗೆ ಒಳಪಟ್ಟಾದರೂ ಇಟ್ಕೊಳ್ಳುವಂಥ ಮನಸ್ಥಿತಿ ರಾಜಮಾತೆಗೆ ಬಂದಿದೆ. ಹಾಗಾಗಿ ಸರ್ವ ಮೇತದ ಕರಿಷ್ಯಾಮ, ಎಲ್ಲ ಷರತ್ತುಗಳು ಒಪ್ಪಿಗೆ, ಎಲ್ಲ ನಿಬಂಧನೆಗಳು ಒಪ್ಪಿಗೆ, ಇದ್ದುಬಿಡು ನನ್ನಲ್ಲಿ ಅಂಥೇಳಿ ಇರಿಸಿಕೊಂಡು ರಾಜಮಾತೆ ತನ್ನ ಮಗಳನ್ನು ಕರೀತಾಳೆ. ಯಾರದು? ಸುನಂದ ಅಂತ ಆಕೆ ಹೆಸರು. ಆಕೆಯನ್ನು ಕರೆದು, ನೋಡಿ ಈಕೆಯನ್ನು, ಈಕೆ ಸೈರಂಧ್ರಿ, ಆದರೆ ಸೈರಂಧ್ರಿ ಅಂತ ಅನ್ಕೋಬಿಟ್ಟ ನೀನು, ಯಾವುದು ದೇವತೆ ಅಂತ ಅನ್ಕೋ ನೀನು. ದೇವರೂಪಿಣಿ, ದೇವರೂಪಿಣಿಯಾದ ಸೈರಂಧ್ರಿ, ಇವಳ ಜೊತೆಗೆ ನೀನಿರು, ನಿನ್ನ ಜೊತೆಗೆ ಇವಳಿರ್ತಾಳೆ ಇನ್ಮೇಲೆ. ಮೋದಸ್ವ ನಿರುದ್ವಿಗ್ನ ಮನಃ ಮೋದಸ್ವ, ನಿಶ್ಚಿಂತೆಯಿಂದ ಈಕೆ ಜೊತೆಗೆ ವಿಹರಿಸು, ಸಂತೋಷಪಡು, ಖುಷಿಪಡು, ಈಕೆಗೂ ಖುಷಿ ಕೊಡು ಅಂತ. ನೀನು ಈಕೆಯ ಸಂಘದಲ್ಲಿ ಸಂತೋಷವಾಗಿರು ಎಂದು ಎನ್ನುವುದಾಗಿ ತನ್ನ ಮಗಳಿಗೆ ಆಕೆ ಆದೇಶ ಮಾಡ್ತಾಳೆ ರಾಜಮಾತೆ. ಎಂಥದೊಂದು ವಿಪರ್ಯಾಸ ಇದು ಅಂತ ನಿಜವಾಗಿ ಇಂದಿನ ಈ ಪ್ರವಚನ ಮುಗಿಸೋಕ್ಕಿಂತ ಮುಂಚೆ ಇದ್ರ ಈ ಗುಟ್ಟನ್ನು ತೆಗೆದಿಟ್ಬಿಡ್ತೇವೆ. ಯಾರಿದು ನಿಜವಾಗಿ ಯಾರು ಅಂದರೆ, ಈ ಯಾರ ಸೇವೆಯನ್ನು ಮಾಡಬೇಕಾಗಿದೆಯೋ ದಮಯಂತಿ, ಆಕೆ ದಮಯಂತಿಯ ತಂಗಿ ಆಗಬೇಕು, ಇನ್ಯಾರೂ ಅಲ್ಲ. ಈ ರಾಜಮಾತೆ ಇವಳಿಗೆ ಮಾತೆ ಆಗಬೇಕು, ತಾಯಿ ಆಗಬೇಕು. ನಿಜವಾಗಿ ಆಕೆ ದಮಯಂತಿಯ ತಾಯಿಯ ತಂಗಿ, ವಿದರ್ಭದ ದೊರೆ ಭೀಮರಾಜನ ಪತ್ನಿಯ ತಂಗಿ ಆಗಿರ್ತಾಳೆ ಅವಳು ರಾಜಮಾತೆ. ಹಾಗಾಗಿ ಅವಳಿಗೆ ಹಾಗೆ ಆಡೋದು ಹೃದಯ ಅಂತ. ಆಕೆಯ ಅಕ್ಕನ ಮಗಳು ಈ ದಮಯಂತಿ, ಗೊತ್ತಿಲ್ಲ ಆದರೆ ಹಾಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಹುಚ್ಚಿಯ ಸ್ಥಿತಿಯಲ್ಲಿ ದಮಯಂತಿ ನೋಡಿದ್ರು ಕೂಡ ಆಕೆಗೆ ಏನೋ ಒಂದು ಕರುಳು ಕರೆದಾಗ ಆಗ್ತದೆ, ಏನೋ ಒಂದು ಭಾವ ಬಿಡದಂತೆ ಆಗ್ತದೆ. ಹಾಗಾಗಿ ಬಾ ಇರು, ನಮ್ಮಲ್ಲೇ ಇರು, ಹೋಗಬೇಡ ಅಂತ ತನ್ನ ಮಗಳು ಹೇಗೆ ಕಂಡೀಷನ್ ಹಾಕಿ ಒಪ್ಕೋಬೇಕು ಆ ರೀತಿ ಅವಳು ಹಾಕಿದ ಷರತ್ತಿಗೆಲ್ಲ ಒಪ್ಕೋತಾಳೆ. ತನ್ನ ಮಗಳ ಜೊತೆ ಬಿಡ್ತಾಳೆ, ನೀನು ಮಗಳೇ ಅನ್ನೋ ಭಾವದಲ್ಲಿ ತನ್ನ ಮಗಳ ಜೊತೆ ಬಿಟ್ಟು ಆಕೆಗೆ ಹೇಳ್ತಾಳೆ, ನಿರುದ್ವಿಗ್ನ ಮನಃ, ನೀ ಏನು ಉದ್ವೇಗ ಮಾಡ್ಕೋಬೇಡ, ಯಾರೋ ಏನು ಅನ್ನೋ ಥರ ಉದ್ವೇಗ ಮಾಡ್ಕೋಬೇಡ ಇವಳ ಬಗ್ಗೆ, ಏನು ಆತಂಕ ಪಡೋದೆಲ್ಲ ಬೇಡ ಅಂತ. ದೇವರೂಪಿಣಿ ಇವಳು, ದೇವರು ಅಂತ ಅನ್ಕೋ ಇವಳನ್ನು ಅಂತ, ದೇವರೂಪಿಣಿ ಅಂತ ಅನ್ಕೋ. ಏತಯಾ ಸಹ ಮೋದಸ್ವಾನ್, ಇವಳಿಂದ ಸೇವೆ ಮಾಡಿಸ್ಕೊ ಅಂತಲ್ಲ, ಚಾಕರಿ ಮಾಡಿಸ್ಕೊ ಅಂತಲ್ಲ, ಇವಳ ಜೊತೆಗೆ ಆನಂದವಾಗಿರು, ವಿಹರಿಸು ಅನ್ನೋ ಮಾತನ್ನು ರಾಜಮಾತೆ ಹೇಳ್ತಾಳೆ. ಬಹುಶಃ ದಮಯಂತಿಯ ಮುಖವನ್ನು ಸರಿಯಾಗಿ ಅವಳು ನೋಡಿದರೆ, ಸರಿಯಾಗಿ ನೋಡಿದರೆ, ಚಿಹ್ನೆಗಳನ್ನು ನೋಡಿದರೆ ಕತೆ ಆಗಲೇ ಬೇರೆ ಆಗ್ತಿತ್ತು. ದಮಯಂತಿಯ ಹುಬ್ಬುಗಳ ಮಧ್ಯೆ ಒಂದು ಚಿಕ್ಕ ಮಚ್ಚೆ ಇದೆ, ಒಂದು
ಆ ಮಚ್ಚೆ ಮುಚ್ಚಿ ಹೋಗಿದೆ, ಧೂಳಿಗೆ ಧೂಸರ್ತವಾಗಿದೆ ಅಂತ ಹೇಳಿದ್ವಲ್ಲ ನೀವು, ಧೂಳು ಮಣ್ಣು ಮುಚ್ಚಿದೆ ಅಂತ ಇಡೀ ಮೈಯನ್ನು ಅಂತ, ಸರಿಯಾಗಿ ಕಾಣ್ತಾ ಇಲ್ಲ ಮುಖ ಅಂತ, ಮುಖ ಮಾಸಿದೆ ಅಂತ. ಅದರ ನಡುವೆ ಆ ಚಿಕ್ಕ ಮಚ್ಚೆ ಮುಚ್ಚಿ ಹೋಗಿದೆ. ಮತ್ತು ಇವಳಿಗೇನು ಅಂಥ ಸಂಶಯ ಇಲ್ಲ, ಅವಳು ಯಾರು ಅಕ್ಕನ ಮಗಳಾಗಿರ್ಬೋದು ಅಂತ ಹೇಳಿದ್ರು ಹೇಗೆ ಊಹೆ ಮಾಡ್ತಾರೆ, ಹೇಗೆ ಊಹೆ ಮಾಡೋಕ್ಕೆ ಸಾಧ್ಯ ಅಂತ. ಅವಳು ವಿದರ್ಭ ರಾಜಕುಮಾರಿ, ಕಲ್ಪನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಆದರೆ ಈ ರಾಜಮಾತೆ ಮಗುವಾಗಿದ್ದಾಗ ದಮಯಂತಿಯನ್ನು ನೋಡಿದವಳು ಅಂತ, ಆಗ ಮಚ್ಚೆಯನ್ನು ಸ್ಪಷ್ಟವಾಗಿ ಗುರುಸಿದವಳು, ಏನು ಅವಳು ಕುಂಕುಮ ಇಟ್ಟ ಮಚ್ಚೆ ಇದ್ದಿಲ್ಲ ಅನ್ನೋ ಥರ ಗುರುಸಿದವಳು ಅಂತ. ಈಗ ಮಚ್ಚೆ ಕಂಡಿಲ್ಲ, ಆದರೆ ಭಾವ ಮಾತ್ರ ಆಡ್ತಾ ಇದೆ. ಇದಕ್ಕೆ ಹೇಳೋದು ಅಂತ, ಸಂಬಂಧಗಳು ಬೇಕು ಅಂತ ಯಾಕೆ ಹೇಳೋದು? ನೋಡಿ, ಪಾಶ್ಚಾತ್ಯರ ಅನುಕರಣೆ ಬಂದು ಬಂದು ನಮ್ಮಲ್ಲಿ ನಾವು ಕುಟುಂಬ ಜೀವನ ಪದ್ಧತಿಯನ್ನೇ ಬಿಡ್ತಾ ಇದ್ದೇವೆ ಅಂತ. ಇದೆಲ್ಲ ಸುಮ್ಮನೆನಾ ಅಂತ? ಅಕ್ಕ ತಂಗಿ, ಅಣ್ಣ ತಮ್ಮ, ಅಕ್ಕನ ಮಗ, ಸೋದರ ಮಾವ, ನೆಂಟರು, ಇದೆಲ್ಲ ಸುಮ್ಮನೆ ಅಲ್ಲ. ಎಲ್ಲೋ ಒಂದು ಕಡೆಗೆ ಆಳದಲ್ಲಿ ಕರುಳು ಬಳ್ಳಿ ಬಂತ ಇರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆ ಹೀಗಾಗಬೇಕು ಆಕೆಗೆ? ಯಾಕೆ ಹೀಗಾಗಬೇಕು ಅಂತ. ಆದರೆ ಅವಳಿಗೆ ಏನೋ ಆಡ್ತಾ ಇದೆ ಹೃದಯ, ರಾಜಮಾತೆ ಇದು. ಆದರೆ ಯಾರು ಅಂತೂ ಗೊತ್ತಿಲ್ಲ ಈಗಲೂ ಕೂಡ. ಹಾಗಾಗಿ ಒಂದು ಆಳಿನ ಅಂತಸ್ತಿನಲ್ಲಿ ಸೈರಂಧ್ರಿಯಾಗಿ ದಮಯಂತಿ ಉಳ್ಕೊಂಡ್ಳು. ವಿಧಿಯ ವಿಲಾಸ ಇದು, ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಜನ ಮಡದಿ, ಇಡೀ ಜಗತ್ತಿನ ಸಕಲರನ್ನೂ ಗೆದ್ದಂಥ ಅಂದಿನ ಕಾಲದ ಏಕಛತ್ರಾಧಿಪತಿ, ಭೂಮಂಡಲಕ್ಕೆ ಒಂದೇ ಛತ್ರ ಅನ್ನಬೇಕು ಅಂತ, ಅಂತಹ ಒಬ್ಬ ಚಕ್ರವರ್ತಿಯ ಪತ್ನಿ, ಚಕ್ರವರ್ತಿನಿ, ಸಮ್ರಾಜ್ಞಿ ಇನ್ಯಾವುದೊಂದು ಅರಮನೆಗೆ ಹೋಗಿ ಸೈರಂಧ್ರಿಯ ಕೆಲಸವನ್ನು ಮಾಡತಕ್ಕಂಥ ಒಂದು ದುರ್ಗತಿ ಆ ದಮಯಂತಿಗೆ ಬಂತು. ಆದರೆ ಅವಳು ಅದನ್ನು ಒಪ್ಕೋತಾಳೆ, ಆದರೆ ತನ್ನ ಪ್ರಯತ್ನವನ್ನು ಆಕೆ ಮಾಡ್ತಾನೆ ಇದ್ದಾಳೆ. ಹಗಲು ರಾತ್ರಿ ಯಾರಾದರೂ ಒಂದು ಜನ ಅವಳಿಗೆ ಸಿಕ್ಕಿದರೆ ಲಕ್ಷಣ ಹೇಳಿ, ಇಂಥವ್ರು ಎಲ್ಲಿದ್ದಾರೆ ನೋಡಿ ಅಂತ ಕಂಡ್ರೆ ಹೇಳಿ ಎನ್ನುವ ತನ್ನ ಪತಿಯನ್ನು ಹುಡುಕುವ ಪ್ರಯತ್ನವನ್ನು ಆ ಆಯಕಟ್ಟಿನ ಜಾಗದಲ್ಲಿ ಎದ್ಕೊಂಡು ಮಾಡೋದನ್ನು ದಮಯಂತಿ ಮುಂದುವರಿಸ್ತಾಳೆ. ಅತ್ತ ಭೀಮರಾಜ ಹುಡುಕ್ತಾ ಇದ್ದಾನೆ ದಮಯಂತಿಯನ್ನು. ಅಲ್ಲಿ ವಿದರ್ಭದ ದೊರೆ ಭೀಮ, ಅವರಿಬ್ಬರು ಪತಿಪತ್ನಿಯರು, ಅವರು ವ್ಯಾಕುಲರಾಗಿದ್ದಾರೆ, ಅವರು ದಮಯಂತಿಯನ್ನು ಹುಡುಕ್ತಾ ಇದ್ದಾರೆ. ಇತ್ತ ನೆಲ ಅವನು ಊರಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಕಾಡಿನೊಳಗೆ ಎಲ್ಲೋ ಒಂದು ಕಡೆಗೆ ಅಲದಾಡ್ತಾ ಇದ್ದಾನೆ ಒಬ್ಬನೇ, ಒಬ್ಬಂಟಿಯಾಗಿ. ಅದು ನಿಮ್ಗೆ ಹೇಳಿದ್ವಲ್ಲ, ತಾನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ ಅಂತ, ಹೋಗ್ತಾ ಇದ್ದಾನೆ ಕಾಡಿನೊಳಗೆ. ಹಾಗೇನಲ್ಲ, ಒಬ್ಬಂಟಿಯಾಗಿ ಅಲದಾಡುವಾಗ ನಡೆದ ಅತಿ ವಿಚಿತ್ರವಾದ ಒಂದು ಘಟನೆಯನ್ನು ನಾಳೆ ಅವಲೋಕನ ಮಾಡೋಣ. ಇಡೀ ಈ ನಲೋಪಾಖ್ಯಾನಕ್ಕೆ ತಿರುವನ್ನು ಕೊಡಬಲ್ಲ ಅಂತ, ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ, ಕೆಟ್ಟದೋ ಒಳ್ಳೆಯದು, ಒಳ್ಳೆಯದೋ ಕೆಟ್ಟದು, ಒಳ್ಳೆಯದೋ ಕೆಟ್ಟದು ಹೇಳೋದು ಕಷ್ಟ, ನಾಳೆ ಗೊತ್ತಾಗಬೇಕು ಒಳ್ಳೆಯದೇನು. ಅಂಥದ್ದೊಂದು ವಿಚಿತ್ರವಾದ ಘಟನೆ ನಳನ ಬದುಕಿನಲ್ಲಿ ನಡೆದು ಹೋಗೋದನ್ನು ನಾಳೆ ನಾವೆಲ್ಲರೂ ಸೇರಿ ವೀಕ್ಷಿಸೋಣ. ಅಂತೂ ಯಾರ್ಯಾರಿಗೆಲ್ಲ ಕಲಿಯ ಕಲ್ಮಶವನ್ನು ಕಳ್ಕೊಳ್ಬೇಕು ಅಂತಿದೆ, ಯಾರ್ಯಾರಿಗೆಲ್ಲ ಕಲಿಯ ಕ್ಲೇಶ ನಮ್ಮನ್ನು ಮುಟ್ಟಬಾರದಂತಿದೆ, ಯಾರ್ಯಾರಿಗೆಲ್ಲ ಧರ್ಮಯುಕ್ತವಾದ ಆನಂದಯುಕ್ತವಾದ ಮುಕ್ತ ಬದುಕನ್ನು ಬದುಕಬೇಕಂತಿದೆ, ಅವರೆಲ್ಲ ನಲಚರಿತ್ರೆಯ ಮಹಾಗಂಗೆಯಲ್ಲಿ ಮಿಂದು ಧನ್ಯರಾಗಿ. ಹರೇ ರಾಮ. ಮೇ